Vande Bhagavanto Punah Punah Srimad Shriro Srimad Shankara Bhagavat Pujava Satguru Bhyo Namaha Kattam Mundu Gottalange Satgurum Sachidanandam Sadacharam Acharyavan Vidvan Yena Kramena Sampadyate Sayesho Anima Sachidatmamidam Sarvam Tat Satyam Satma Tattam Sishvete Keto Iti Bhudeva Bhagavan Vijnapayet Piti Tathagumiti Hovacha Ahaya, hidam sarvam tat satyam saha atma tat tvam asi shvetaketo iti hu yaha eva ma bhagavan vijnapayatu iti tatha saumya iti vaja sukshamagata kantha tatta unta adu anima atyanta sukshamagata kanthaddu adanne idello atmavantavagi ulladagide ಅದನ್ನೆಲ್ಲ ಆತ್ಮವಂತ ಆಗಿದೆ ಅದೇ ಸತ್ಯ ಅದೇ ನೀನಾಗಿರುವ ಅದೇ ಶೇಷಕೇತುವೆ ಎಂದು ಹೇಳೋಣ ಅಪ್ಪ ಅಂದ ಮತ್ತೇನಪ್ಪ ಅದು ಇನ್ನೊಂದು ಸಲ ಹೇಳ್ತೀರಾ ಅಂದ ಏನಪ್ಪ ನಿಮಗೆ ಅಪ್ಪ ಗೊತ್ತಾಗ್ತಿಲ್ಲಪ್ಪ ನೀನು ಏನು ಆಯ್ತಪ್ಪ ಹೇಳ್ತೀರಪ್ಪ ಇನ್ನೊಂದು ಸಲ ಹೇಳ್ತೀನಿ ಭೂಯೇ ಯಾವಾಗ ಇನ್ನೊಂದು ಸಲ ಆಯ್ತಪ್ಪ ಏನು ಮಗ ಮಗ ಅದು ಪ್ರಾಣ ಸತ್ತು ವಿಚಾರ ಕೇಳ್ತೀನಿ ಅಂತಿದ್ದಾನೆ ಒಳ್ಳೆ ವಿಚಾರ ಅವನು ತಿಳ್ಕೊಪ್ಪ ಆಯ್ತಪ್ಪ ಇನ್ನೊಂದು ಸಲ ಹೇಳ್ತೀನಿ ಇಂದ ಸಹಿತ್ಯ ಯುಕ್ತಾರ್ಥ ಮಾಡಿದ್ರು ಸಹಿತ್ಯಾದಿ ಯುಕ್ತಾರ್ಥ ಅಂತ ಹೇಳಾಗಿದೆ ಅರ್ಥವನ್ನ ಮತ್ತೆ ವ್ಯಾಖ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಅದೇ ಜಗತ್ತಿಗೆಲ್ಲ ಆರ್ಥ ಅದೇ ನೀ ಸತ್ಯ ಅದೇ ನೀನು ಅದೇ ಅದೇ ನೀನು ತಿಳ್ಕೊ ನೀನಾಗಿದ್ಯಾ ಅಂತ ಹೇಳ ಮತ್ತೊಂದು ನಿಮಗೆ ಹೇಳು ಅಂತ ಹೇಳಿದಕ್ಕೆ ಆಚಾರ್ಯವಾನ್ ವಿದ್ವಾನ್ ಏನ ಕ್ರಮೇಣ ಸತ್ಸಂಪದ್ಯತೆ ಆಚಾರ್ಯವಾನ್ ವಿದ್ವಾನ್ ಏನ ಕ್ರಮೇಣ ಸತ್ಸಂಪದ್ಯತೆ ಕ್ರಮ ದೃಷ್ಟಾಂತೇನ ಸಂಕ್ರಮಣ ದೃಷ್ಟಾಂತೇನ ಭಗವಾನ್ ವಿಜ್ಞಾಪಯತ್ವಿತಿ ಭಗವಾನ್ ವಿಜ್ಞಾಪಯತ್ವಿತಿ ಸೌಮ್ಯೇತಿ ಹೋವಾಚ ಸೌಮ್ಯೇತಿ ಹೋವಾಚ ಆಚಾರ್ಯವಾದಂತಹ ಸಾಧಕನು ಜ್ಞಾನಿಯಾದ ಮೇಲೆ ಸದ್ಗುರುವನ್ನು ಹೊಂದಿ ಜ್ಞಾನವನ್ನು ಪಡ್ಕೊಂಡ ಮೇಲೆ ಯಾವ ಕ್ರಮದಿಂದ ಸತ್ಸ್ವರೂಪದಲ್ಲಿ ಒಂದಾಗ್ತಾನೆ ಸತ್ಸ್ವರೂಪದಲ್ಲಿ ಒಂದಾಗುವ ಪ್ರಕಾರ ಹೇಗೆ ಹೇಗಿದೆ ಅದನ್ನು ಹೇಳು ಮತ್ತೊಮ್ಮೆ ದೃಷ್ಟಾಂತ ಕೊಟ್ಟು ಹೇಳು ಅಂತ ಅಂದ್ರೆ ಸತ್ಯದಲ್ಲಿ ಅಭಿಸಿದ ಹಠ ಉಳ್ಳವನು ಮುಕ್ತನಾಗ್ತಾನೆ ಸುಳ್ಳನ್ನು ಹಿಡ್ಕೊಂಡವನು ಬದ್ಧನಾಗ್ತಾನೆ ಇಷ್ಟೇ ಅದಕ್ಕೆ ಒಬ್ಬ ಕಳ್ಳ ಕಳ್ತನ ಮಾಡಿ ನಾನು ಕಳ್ತನ ಮಾಡಿಲ್ಲ ಅಂತ ಸುಳ್ಳು ಹೇಳಿದ್ರೆ ಕಡ್ಲಿ ಕಾಯಿಸಿಬಿಟ್ಟು ಅದನ್ನು ಹಿಡಿಸ್ತಾರೆ ಸುಡೋದು ಉಂಟು ಏಟು ಉಂಟು ಸತ್ಯಾಭಿಸಂಧನಿಗೆ ಕೊಡ್ಲಿ ಸುಡೋದು ಇಲ್ಲ ಏಟು ಇಲ್ಲ ಮುಕ್ತನಾಗ್ತಾನೆ ಅದೇ ಹೇಗೆ ಸತ್ಯವಾಗಿರುವ ಬದಲಾವಣೆ ಇಲ್ಲದ ಪರಮಾರ್ಥ ತತ್ವವನ್ನು ಕಂಡುಕೊಂಡವನು ಕೃತಾರ್ಥನಾಗ್ತಾನೆ ಅನ್ನೋದೇ ಉಪಾಯ ಇನ್ನೇನು ಬೇರೆ ಉಪಾಯ ಎಂಥದ್ದು ಇಲ್ಲ ಅದಕ್ಕೇನು GPS ಹಾಕೊಂಡು ಹೋಗಕ್ಕೆ ಏನೂ ಇಲ್ಲ ಅಲ್ಲಿ ಅದೇನು ರೂಟ್ ಅಲ್ಲ ಕಂಡುಕೊಳ್ಳೋದಷ್ಟೇ ಸತ್ಯವನ್ನು ಕಂಡುಕೊಂಡ ಸಮಸಮಯದಿಂದ ಮುಕ್ತನಾಗ್ತಾನೆ ಪುರುಷಂ ಸೌಮ್ಯ ಉತ ಉಪತಾಪಿನಂ ಪುರುಷಂ ಸೌಮ್ಯ ಉತ ಉಪತಾಪಿನಂ ಓ ಕಳ್ಳ ಅಲ್ಲ ಇದು ಸತ್ಯಾಭಿಸಂಧಿಯಲ್ಲ ಜ್ಞಾತಯ ಪರ್ಯುಪಾಸತೆ ಜ್ಞಾತಯ ಪರ್ಯುಪಾಸತೆ ಜಾನಾಸಿಮಾಂ ಜಾನಾಸಿಮಾಮಿತಿ ಜಾನಾಸಿ ಮಾಂ ಜಾನಾಸಿ ಮಾಮಿತಿ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ ಮನಃಪ್ರಾಣೇ ಮನಃಪ್ರಾಣೇ ಪ್ರಾಣಸ್ತೇಜಸಿ ಪ್ರಾಣಸ್ತೇಜಸಿ ಪರಸ್ಯಾಂ ದೇವತಾಯಾಂ ವೇದಪರಸ್ಯಾಂ ದೇವತಾಯಾಂ ಜಾನಾತಿ ತಾವಜ್ಜಾನಾತಿ ಪುರುಷಕೋ ಸೌಮ್ಯ ಉತೋಪತಾಪಿನಂ ಜ್ಞಾತಯಃ ಪರ್ಯುಪಾಸತೆ ಜಾನಾಸಿ ಮಾಂ ಜಾನಾಸಿ ಮಾಮಿತಿ ತಸ್ಯ ಯಾವನ್ನ ವಾಂಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಪರಸ್ಯಾನ್ ದೇವತಾಯಾಂ ತಾವಜ್ಜಾನಾತಿ ಪುರುಷಂ ಸೌಮ್ಯ ಉತ
ಉಪತಾಪಿನಂ ಉಪತಾಪಿನಂ ಜ್ಞಾತಯಃ ಪರ್ಯುಪಾಸತೆ ಜಾನಾಸಿ ಮಾಂ ಜಾನಾಸಿ ಮಾಂ ಇತಿ ತಸ್ಯ ಯಾವತ್ ನ ವಾಂಗ್ಮನಸಿ ವಾಕ್ 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 ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಃ ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ ತಾವತ್ ಜಾನಾತಿ ಸೌಮ್ಯ ಮಗು ಉಪತಾಪಿನಂ ಪುರುಷಂ ಉಪತಾಪ ಅಂದ್ರೆ ಭಾರಿ ಹೈ ಫೀವರ್ 104-105 ಇದಾಗಿದೆ ಏನು ತಲೆಗೆ ಎತ್ಬಿಟ್ಟಿದೆ ಜ್ವರ ಏನು ಮುಮೂರ್ಷು ಸಾಯ ಹೊಟ್ಟಿದ್ದಾನೆ ಹೈ ಫೀವರು ಮಲಗಿಬಿಟ್ಟಿದ್ದಾನೆ ಬೆಡ್ ರಿಡನ್ ಆಗಿಬಿಟ್ಟಿದ್ದಾನೆ ಅವನು ಮಲಗಿದಾಗ ಭಾಳ ಸುಸ್ತಾಗಿ ಉಸಾಡ್ತಾ ಇದ್ದಾನೆ ಸುಮ್ಮನೆ ಅಂಗಾಶಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಜ್ಞಾತಿಗಳು ಪರಿ ಉಪವಾಸ ಸುತ್ತ ಬಂದು ನಿಂತ್ಕೊಳ್ತಾರೆ ಮಂಚದ ಮೇಲೆ ಮಲಗಿದ್ದಾನೆ ಮಂಚ ಮಜ್ಜೆ ಹಾಕಿದ್ದಾರೆ ಹಾಲಲ್ಲಿ ಸುತ್ತ ಮಗ ಮೊಮ್ಮಗ ಹೆಂಡತಿ ಸೊಸೆ ತಮ್ಮಂದರು ಬೇರೆ ನೆಂಟರು ನಿಷ್ಠರು ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ಕೇಳಿದ್ದಾರೆ ನಾನು ಯಾರು ಗೊತ್ತಾಯ್ತಾ ಅದಾರೆ ನಾನು ನಾನು ಮಗ ಕೇಳ್ತಾನೆ ಮೊಮ್ಮಗ ಕೇಳ್ತಾನೆ ಸೊಸೆ ಕೇಳ್ತಾಳೆ ಅಣ್ಣ ತಮ್ಮ ಕೇಳ್ತಾರೆ ಬೀಗರು ಕೇಳ್ತಾರೆ ಇನ್ಯಾರು ನೆಂಟರು ಗೆಳೆಯರು ಬಂದು ಕೇಳ್ತಾರೆ ಜಾನಾಸಿಮ ಜಾನಾಸಿ ನಂಗೆ ಗೊತ್ತಾಗ್ತಿದೆಯಾ ನನ್ನ ಯಾರು ಗೊತ್ತಾಗ್ತಿದೆಯಾ ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾರಂತೆ ಅವನಿಗೆ ಎಲ್ಲಿವರಿಗೆ ಆ ವಾಕು ಮನಸ್ಸಲ್ಲಿ ಸೇರಿರಲ್ವೋ ಮನಸ್ಸು ಪ್ರಾಣದಲ್ಲಿ ಸೇರಿರಲ್ವೋ ಪ್ರಾಣ ತೇಜಸ್ಸಲ್ಲಿ ಸೇರಿರಲ್ವೋ ತೇಜಸ್ಸು ಪರದೇವರಿಗೆ ಸೇರಿರಲ್ವೋ ಅಲ್ಲಿವರೆಗೆ ಅರಿತಾ ಇರ್ತಾರೆ ಯಾವಾಗ ತೇಜಸ್ಸು ಅಡುಗೋಯ್ತು ದೇಹದ್ದು ಪ್ರಾಣ ತೇಜ ಆಯಿತು ಆವಾಗ ಹೋಗಿದ್ರೂ ಇಲ್ಲ ಕೆರೆದರೂ ಇಲ್ಲ ಅಲ್ಲಾಡಿಸಿದ್ರೂ ಇಲ್ಲ ಆಯಿತು ಅಂದರೆ ವಾಕು ಮನಸ್ಸಲ್ಲೂ ಮನಸ್ಸು ಪ್ರಾಣದಲ್ಲೂ ಪ್ರಾಣ ತೇಜಸ್ಸು ಉಷ್ಣದಲ್ಲೂ ಉದಾಹರಣೆ ಅದು ಆತ್ಮದಲ್ಲೂ ಸೇರುತ್ತೆ ಇದು ಸೇರೋ ಕ್ರಮ ಅಂತ ಯಾವ ರೀತಿ ಸೇರ್ತಾನೆ ಕೇಳಿದ್ನಲ್ಲ ಮಗ ಸತ್ಸಂಪತ್ತಿ ಹೇಗಾಗತ್ತೆ ಅಂತ ಇದು ವಿದೇಹ ಮುಕ್ತಿ ಹೇಳ್ತಾ ಇರೋದು ಸಜ್ಜೋಮುಕ್ತಿ ಹೇಳ್ತಾ ಇಲ್ಲ ಬಲುಮಟ್ಟಿಗೆ ಇರೋ ವಿದೇಹ ಮುಕ್ತಿ ಜಾಸ್ತಿ ಇದು ಮಾಡ್ತಾರೆ ಯಾಕೆಂದ್ರೆ ಅವರಿಗೆ ಭಯ ಜ್ಞಾನ ಆದ್ಮೇಲೆ ಮುಕ್ತಿ ಆಗ್ಬಿಡುತ್ತೆ ಅಂತಂದ್ರೆ ಪ್ರಪಂಚ ಕಾಣಲ್ವಾ ಜನರ ಹತ್ರ ಮಾತಾಡ್ಸೋಲ್ವಾ ಊಟ ಮಾಡಲ್ವಾ ಅವ್ರು ಏನು ಕೇಳಲ್ವ ಇದೆಲ್ಲ ಏನೇನು ಕೇಳ್ತಾರೆ ಅಂದ್ಬಿಟ್ಟು ಸತ್ಬಿಡ್ತಾನಪ್ಪ ಸತ್ ಮೇಲೆ ಅವನು ಸತ್ತಲ್ಲಿ ಒಂದಾಗ್ತಾನೆ ಅಂತ ಇದು ಮಂದ ಮಧ್ಯಮಾಧಿಕಾರಿಗಳು ಹೇಳಿದ ಕ್ರಮ ಇದು ಇದಾಗಬೇಕ ಜ್ಞಾನಿಗೇನು ಸತ್ಸಂಪತ್ತಿಗೆ ಇದೆಲ್ಲ ಆಗ್ಬೇಕಾಗಿಲ್ಲ ಸುಮ್ಮನೆ ಒಂದು ಕತೆ ಇದು ಅಷ್ಟೇ ಟೈಮ್ ಪಾಸ್ ಕತೆ ಇದು ಪುರುಷಂ ಹೇ ಸೌಮ್ಯ ಉತ ಉಪತಾಪಿನಂ ಪುರುಷಂ ಹೇ ಸೌಮ್ಯ ಉತ ಜ್ವರಾದಿ ಉಪತಾಪವಂತಂ ಜ್ವರಾದಿ ಉಪತಾಪವಂತಂ ಜ್ಞಾತಯ ಬಾಂಧವಾಹ ಪರಿವಾರ್ಯ ಉಪಾಸತೆ ಜ್ಞಾತಯ ಬಾಂಧವಾಹ ಪರಿವಾರ್ಯ ಉಪಾಸತೆ ಉಮೂರ್ಷುಂ ಉಮೂರ್ಷುಂ ಜಾನಾಸಿ ಮಾಂ ಜಾನಾಸಿ ಮಾಂ ತವ ಪಿತರಂ ತವ ಪಿತರಂ ಪುತ್ರಂ ಭ್ರಾತರಂ ವಾ ಪುತ್ರಂ ಭ್ರಾತರಂ ವಾ ಇತಿ ಪೃಚ್ಛಂತಃ ಇತಿ ಪೃಚ್ಛಂತಃ ಹೇ ಸೌಮ್ಯ ಮಗು ಶ್ವೇತಕೇತು ಉಪತಾಪಿನಂ ಪುರುಷಂ ಜ್ವರಾದಿಗಳಿಂದ ಗೃಹೀತನಾದ ಪೀಡಿತನಾದ ಭಾರಿ ಹೈ ಫೀವರು ಕೋಮಾ ಸ್ಟೇಜ್ ಹೋಗೋ ಲೆವೆಲ್ ಇದ್ದಾನೆ ಆ ರೀತಿ ಒದ್ದಾಡ್ತಾ ಇರುವಂತಹ ಪುರುಷನನ್ನ ಅವನ ಜ್ಞಾತಿಗಳು ಬಂಧುಗಳು ಎಲ್ಲ ಸುತ್ತಲೂ ನಿಂತ್ಕೋತಾರೆ ಮಹಿಮೆಯಿದ್ದಾರೆ ಬಂದು ಉಪಾಸನೆಯಿಂದ ಸಮೀಪದಲ್ಲಿ ಬಂದು ನಿಂತ್ಕೊಂಡು ಕೇಳ್ತಾ ಇರ್ತಾರೆ ಮುಮೂರ್ಷು ಮರ್ತು ಮಿಚ್ಚೋ ಮುಮೂರ್ಷು ಸಾಯೋಕೋಟಿಯಾನೆ ಅರ್ಥ ಮುಮೂರ್ಷು ಸಾಯೋಕೋಟಂತಹವರನ್ನ ಈ ರೀತಿ ಕೇಳ್ತಾರಂತೆ ಯಾವ ರೀತಿ ಕೇಳ್ತಾರೆ ನೋಡಪ್ಪ ನಿಮ್ಮ ಅಪ್ಪ ನಾನು ಗೊತ್ತಾಗ್ತಿದ್ಯಾ ಅಂತಂತಾರೆ ಏನು ಶಂಕರಾಚಾರ್ಯ ಒಂದು ಕಾಮನ್ ಸೆನ್ಸ್ ಬೇಡಿ ಅಂದ್ರೆ ಏ ಅಪ್ಪ ಅಪ್ಪನ ಮಗನ ಹತ್ರ ನಿಮ್ಮ ಅಪ್ಪ ನಾನು ಗೊತ್ತಾಗ್ತೀನಿ ಕೇಳ್ತಾರ ಏನ ದೃಷ್ಟಾಂತ ಕೊಡುವಾಗ ನಿನ್ ಮಗ ಅಪ್ಪ ನಿನ್ ಮಗ ನಿಮ್ಮ ಮೊಮ್ಮಗ ಇದನ್ನು ಕೊಡ್ಬಿಟ್ಟು ಅಪ್ಪನ ಮುಂದೆ ಮಗ ಸಾಯ ದೃಷ್ಟಾಂತ ಕೊಡ್ತಾರ ಯಾರಾದ್ರೂ ದೃಷ್ಟಾಂತ ಕೊಡುವಾಗ ಏನಪ್ಪ ತಪ್ಪು ಇದಲ್ಲ ದೃಷ್ಟಾಂತ ಕೊಡುವಾಗ ಅವ್ನು ಕಾಮನ್ ಸೆನ್ಸ್ ಇರಬೇಕು ಏನ್ ಮಾಡ್ತೀರ ಗುರುಗಳೇ ನಮ್ ಶಂಕರಾಚಾರ್ಯರನ್ನ ಏನು ಅನ್ಬೇಡಿ ಗುರುಗಳೇ ನೋಡಿ ಹೆಂಗ್ ಬರ್ತಿದೆ ನೋಡಿಮ್ಮ ನಿಮ್ಮ ಅಪ್ಪ ನಾನು ಗೊತ್ತಾಗ್ತಾ ಇದೆಯಾ ಅಂತ ಹಂಗ ಹಂಗ ದೃಷ್ಟಾಂತ ಕೊಡುವಾಗ ನಾನಾ ಸಿಮಾಂತ ಪುತ್ರಂ ಇರ್ಬೋದು ದೃಷ್ಟಾಂತ ಕೊಡೋದು ಮಗು ಯಾಕೆ ಇಟ್ಕೋಬೇಕು ಅಜ್ಜ ಇಟ್ಕೋ ಅಜ್ಜನ್ ಇಟ್ಕೋ ಅಜ್ಜ ಸಾಯ ಮಲಗಿದ್ದಾನೆ ಮಗ ಬರ್ತಾ ಇದ್ದಾನೆ ಮೊಮ್ಮಗ ಬರ್ತಾ ಅದನ್ನೇ ಕೊಡ್ ದೃಷ್ಟಾಂತ ಕೊಡುವಾಗ ಅದನ್ನೇ ಕೊಡ್ಬೇಕು ಏನು ನಾನು ಇಲ್ಲ ಅನ್ನಲ್ಲ ಮಗ ತಪ್ಪು ಮಾಕು ಹುಷಾರ್ ತಪ್ಪಿದ್ರೆ ಜಾನಾಸಿ ಮಾಮ್ ಜಾನ ಕೇಳಲ್ಲಪ್ಪ ಹೋಗ ಈ ಯಾರಾದ್ರೂ ಈ ದೃಷ್ಟಾಂತ ಕೊಡ್ತಾರಣ್ಣ ದೃಷ್ಟಾಂತ ಕೊಡೋದು ಒಂದು ಕಾಮನ್ ಸೆನ್ಸ್ ಇರ್ಬೇಕಣ ಯಾವ ನೋಡಿ ನೋಡಿ ಮೀನಮಂತಿಗೆ ಎಲ್ಲ ಕಾಮಿ ಮಾಡ್ತಾರೆ ಇವಾಗ ಎಲ್ಲರೂ ಒಬ್ಬೊಬ್ಬರಾಗಿ ಹೇಳಿಮ್ಮ ಅಂತಿಲ್ಲ ಅದು ದೃಷ್ಟಾಂತ
ದೃಷ್ಟಾಂತ ಕೊಡುವಾಗ ಅವರು ಡೀಸೆಂಟ್ ಆಗಿರ್ಬೇಕಪ್ಪ, ಡೀಸೆಂಟ್. ಅಜ್ಜ ಸಾಯ್ಬೇಕಾದ್ರೆ ಮಗ ಬರ್ತಾನೆ, ಮೊಮ್ಮಗ ಬರ್ತಾನೆ, ಅದು ಒಂದು ಕರೆಕ್ಟ್ ಒಂದಿದು ಮಾತು. ಆದ್ಮೇಲೆ ಏನ್ ಮಗ ಸಾಯ್ಬೇಕಾದ್ರೆ ಅಪ್ಪ ಗೊತ್ತಾಗ್ತಾ ಇದೆಯಾ, ನಾನು ಯಾರು ಗೊತ್ತಾಗ್ತದೆ, ಅಪ್ಪ ಕೇಳ್ತಾನೆ ಅಂದ್ರೆ ಏನು ಎಷ್ಟು ದುಃಖ ಆಗ್ಬೇಡ ಅಪ್ಪನಿಗೆ. ಮಗ ಸಾಯ್ತಿದ್ದಾನೆ ಅಂದ್ರೆ ಅಪ್ಪನ ನೋಡೋಕಾಗತ್ತ, ಅದನ್ನ ಅಪ್ಪನಿಗೆ ನಿದ್ದೆ ಬರುತ್ತೆ, ಕೂರಕ್ಕಾಗತ್ತೆ, ಊಟ ಸೇರತ್ತ. ಮಗ ಸಾಯ್ತಿದ್ದಾನೆ ಅಂದ್ರೆ ಅಪ್ಪನ ತಡ್ಕೊಳಕಾಗತ್ತ, ಹೋಗ್ಬಿಡು, ನಂಗೆ ಗೊತ್ತಾಗ್ತಿದ್ಯಾ, ನಾನು ಯಾರು ಕೇಳ್ತಾರೆ ಯಾರು ಅಪ್ಪ ಹೋಗಿ ಮಗನ ಹತ್ರ. ಏನಪ್ಪ ನಿಜವಾಗ ಹೇಳಿದ್ರೆ ಮಗ ಸಾಯ್ತಿದ್ರೆ ಆ ಒಳಕ್ಕೆ ಹೋಗಲ್ಲ ಅಪ್ಪ, ನೋಡೋಕ್ಕೆ ಹೋಗಲ್ಲ. ಅದು ಮಗ ಸಾಯ್ತಿದ್ರೆ ಅಂದ್ರೆ ನೋಡೋಕ್ಕಾಗುತ್ತೆ, ನಾನು ಬಿಟ್ಟು ಹೋಗ್ತೀನಿ, ಸನ್ಯಾಸ ಮಾಡೋಗ್ತೀನಿ, ಊರಲ್ಲೇ ಇರಲ್ಲ. ನಮ್ಮ ಗುರುಗಳು, ನಮ್ಮ ದೀಕ್ಷಿತರು, ನಮ್ಮ ಗುರುಗಳು ನಮ್ಗೆ ಸನ್ಯಾಸ ಕೊಟ್ಟರು. ಅವರ ಅಣ್ಣನ ಮಗನಿಗೆ ತುಂಬ ಹುಷಾರು ತಪ್ಪಿಡ್ತು, ಹುಷಾರು ತಪ್ಪಿಡ್ತು ಅಂದ್ರೆ ಏನು ಇಷ್ಟಪ್ಪ ಹೊಟ್ಟೆ ಆಗ್ಬಿಟ್ಟು ಇದಾಗ್ಬಿಟ್ಟಿತ್ತು. ಅವ್ರು ಡಾಕ್ಟ್ರು ತುಂಬ ಕಷ್ಟ ಆಗ ಭಾಳ ಸಿವಿಯರ್ ಆಗಿದೆ, ಹೇಳೋಕ್ಕಾಗಲ್ಲ ಹಾಗೆ ಎಂದು. ಇವರಿಗೆ ಕೈಕಾಲು ನಡುಗೆ ಶುರು ಆಗ್ಬಿಡ್ತು, ಸನ್ಯಾಸ ಮಾಡಿದ್ದಾರೆ, ತರ್ತಾರೆ ನಡುತ್ತಾ ಇದ್ದಾರೆ. ನಮ್ಮ ಅಣ್ಣ ಹತ್ರ, ನಮ್ಮ ಅಶ್ವಥನಾರಾಯಣ ನಾನು ಬಂದು ನಾನು ಹೊಟ್ಟೋಗ್ತೀನಿ ಕಣ, ನಾನು ಇರೋಲ್ಲ, ನಾನು ನಮ್ಮ ಸಾಯಿದ್ರು ನೋಡೋಕ್ಕಾಗಲ್ಲ, ನಾನು ಹೊಟ್ಟೋಗ್ಬಿಡ್ತೀನಿ ಹಾಗೆ ಹೀಗೆ ಎಂದು. ನಮ್ಮ ಅಣ್ಣ ಏ ಹಾಗೆ ಮಾಡ್ಬಿಡ್ರ, ನೀವಿದ್ದೇನು ನಿಮ್ಮ ಅನುಷ್ಠಾನ ಬಂದಿಲ್ಲ, ನಾನು ಬದುಕೋತಾನೆ, ನೀವು ಹೋಗ್ಬೇಡಿ ಹೀಗೆ ಬೇಡಿ ಹೀಗೆ ಎಂದರು. ಬದುಕೊಂಡ ಹುಷಾರಾಯ್ತು ಆ ವಿಷಯ ಬೇರೆ. ಒಟ್ಟ ಮೇಲೆ ಹೆಂಗೆ ಅನ್ಸತ್ತೆ ಅಂದರೆ ಮಗ ಸಾಯ್ತಾನೆ, ಮೊಮ್ಮಗ ಸಾಯ್ತಾನೆ ಅಂದರೆ ನೋಡೋಕ್ಕಾಗತ್ತೆ ಅಪ್ಪ ಅಮ್ಮಂಗ, ಏನು ಗೊತ್ತಾಗ್ತಾ ಇದೆಯಾ ನಿಮ್ಮ ಅಪ್ಪ ನಾನು ಅಂತ ಯಾರಾದ್ರೂ ಕೇಳ್ತಾರ? ಒಂದು ಇದು ಬೇಡುವ, ದೃಷ್ಟಾಂತ ಕೊಡೋಕ್ಕೂ ಒಂದು ಔಚಿತ್ಯ ಬೇಡುವ. ಏನಮ್ಮ ಇದು ಸುಮ್ಮನೆ ಕೊಟ್ಟು, ನಂಗೂ ಗೊತ್ತಿದೆ ನಾನು ಮಗ ಸಾಯಲ್ಲ, ನಾನು ಅವನಲ್ಲ, ಮಗನೂ ಸಾಯ್ತಾನೆ ಮೊಮ್ಮಗನು ಸಾಯ್ತಾನೆ ಅಜ್ಜನ ಮುಂದೆ, ಆ ವಿಷಯ ಬೇರೆ. ದೃಷ್ಟಾಂತ ಕೊಡುವಾಗ ಸ್ವಲ್ಪ ಡೀಸೆಂಟ್ ಆಗಿರೋದು, ಲೋಕದಲ್ಲಿ ಇದಾಗಿರೋದು. ಅವ್ನು ಸೀನಿಯಾರಿಟಿ ಪ್ರಕಾರ ಹೋಗ್ತಾರಪ್ಪ, ಮುಂಚೆ ಮುತ್ತಜ್ಜ, ಆಮೇಲೆ ಅಜ್ಜ, ಆಮೇಲೆ ಅಪ್ಪ, ಆಮೇಲೆ ಹೀಗೆ ಹೋಗ್ತಾರೆ ಹೊರತು ಮುಂಚೆ ಮೊಮ್ಮಗ, ಆಮೇಲೆ ಮಗ, ಆಮೇಲೆ ಅಪ್ಪ, ಆಮೇಲೆ ಅಜ್ಜ ಸಾಯ್ತಾರ? ಏನಮ್ಮ ಕೊಡ್ಲಿ ಪಾಪ, ದೊಡ್ಡವರು ಕೊಟ್ಟಿದ್ದಾರೆ, ಕಾಯಿ ಬಟ್ಟೆ ಹುಟ್ಟವರು. ಹ್ಞೂ ನಮ್ಗೆ ಯಾಕೆ ಜಗದ್ಗುರುಗಳು ಬೇರೆ ಹೆಸರು ಬೇರೆ ತಗೊಂಡ್ಬಿಟ್ಟಿದ್ದಾರೆ, ಆಯ್ತು ಆಯ್ತು ಕೈ ಮುಗಿಬೇಡ. ಏನ ದೊಡ್ಡ ಅಂದ್ರೆ ಯಾವ್ದು ಬೇಕಾದ್ರೂ ಬರ್ಬಹುದು, ಹುಷಾರಾಗಿರಿ, ನಿಮ್ಮನ್ನ ಮಗನು ಸಾಯ್ಬಹುದು, ಜಾಸ್ತಿ ನೆಚ್ಕೋಬೇಡಿ ಸಂಸಾರನ, ಬಿಟ್ಟೋಗ್ರಿ ಅಂತ ಅವ್ನು ವಾರಂಟ್ ಮಾಡ್ತಾ ಇದಾರಮ್ಮ. ಬೇಗ ಹೊರಟೋಗಿ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ. ಕಾಯ್ತಿದ್ದೆ ನೀವೇನು ಹೇಳಲ್ಲ, ಸುಮ್ಮನೆ ಶಂಕರಾಚಾರ್ಯ ಹೇಳ್ಬೇಡಿದ್ರು, ಸುಮ್ಮನೆ ಒಂದು ಬ್ಲೈಂಡ್ ಆಗಿ ಅಭಿಮಾನ ಹೇಳ್ಬಿಟ್ರೆ ಹಂಗ ಹೇಳ್ಬಾರ್ದು, ಬ್ಲೈಂಡ್ ಅಭಿಮಾನ ಇರಬಾರ್ದು, ಯಾವತ್ತೂ ಮುಕ್ತ ಇರ್ಬೋದು. ಹೌದು ನೋಡಿ, ಶಂಕರಾಚಾರ್ಯರು ಇದೆಲ್ಲೂ ಒಂದು ಉಪದೇಶ ಮಾಡ್ತಿದ್ದಾರೆ. ಏನು ಅಂತಂದ್ರೆ ನೋಡಿ, ನಿಮ್ಮ ತಂದೆನೇ ಸಾಯ್ಬೇಕು, ಅಜ್ಜನ ಸಾಯ್ಬೇಕು ಅನ್ಕೋಬೇಡಿ, ನಿಮ್ಮ ಮಗನೂ ಸಾಯ್ಬೋದು, ನಿಮ್ಮ ಮೊಮ್ಮಗನೂ ಸಾಯ್ಬೋದು, ಹುಷಾರಾಗಿರಿ. ಜೀವನದಲ್ಲಿ ಯಾವ ಕ್ಷಣ ಬೇಕಾದರೂ ನಿಮಗೆ ಆಪತ್ ಬರ್ಬೋದು, ವೈರಾಗ್ಯ ತಂದ್ಕೊಂಡು ಸತ್ವಚಿಂತನೆ ಹೋಗ್ರಿ ಅಂತ ಇಂಡೈರೆಕ್ಟ್ ಹೇಳ್ತಾ ಇದ್ದಾರಮ್ಮ. ಆಗ್ಲಿ, ಜಾತಿಗಳು ಬಂಧುಗಳು ಬಂದು ಸುತ್ತ ಬಂದು ನಿಂತ್ಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ. ಗೊತ್ತನೋ ಅರಿತಾ ಇದ್ದೀನೋ, ನಂಗೆ ಗೊತ್ತಾಗ್ತಿದ್ಯಾ, ನಾನು ಯಾರು ಗೊತ್ತಾಯ್ತಾ, ನಿಮ್ಮ ಅಪ್ಪ, ನಿಮ್ಮ ಅಜ್ಜ ಅಂತ. ಅವ ನಿಮ್ಮ ಅಣ್ಣ ಭ್ರಾತರ ಅಣ್ಣನ ತಮ್ಮನ ಭ್ರಾತ ಅಂದ್ರೆ ಭ್ರಾತ ಎರಡೂ ಆಗತ್ತೆ, ನಿಮ್ಮ ಅಣ್ಣ ಅಂತವ್ರು ತಮ್ಮ ಅಂತವ್ರು. ಈ ರೀತಿ ಕೇಳುತ್ತಾ ಸುತ್ತ ಕೇಳ್ತಾ ಇರ್ತಾರಂತೆ, ಗೊತ್ತಾಗ್ತಾ ಇದೆಯಾ, ಗೊತ್ತಾಗ್ತಾ ಅಂದ್ರೆ ಗೊತ್ತಾಗ್ತಿದೆ ಅಂತ ಆದ್ರೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡೋಣ, ಏನಾದ್ರೂ ಇದು ಮಾಡೋಣ. ಏನು ಗೊತ್ತಾಗ್ತಾನೆ ಇಲ್ಲ, ಅರ್ಚೆ ಆಗ್ತಿಲ್ಲ, ನೀರು ಹೋಗ್ತಿಲ್ಲ, ಆಹಾರವೂ ಹೋಗ್ತಿಲ್ಲ ಅಂದ್ರೆ ಆಯ್ತು, ಎಲ್ರಿಗೂ ಫೋನ್ ಮಾಡ್ರಿ, ಈಗ ಪುರೋಹಿತರಿಗೂ ಹೇಳ್ರಿ, ಏನೇನು ಬೇಕಾದ್ರೆ ಸಿದ್ಧತೆ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಶುರು ಮಾಡ್ಬಿಡ್ತಾರೆ. ಇಲ್ಲ ಗೊತ್ತಾಗ್ತಿದೆ, ಅರ್ಥವಾಗ್ತಿದೆ ಅಂತಂದ್ರೆ ನೋಡೋಣ ಕಣ್ರಿ, ಹಾಗಾದ್ರೆ ಒಂದು ಚಾನ್ಸ್ ಇದೆ, ಏನೋ ಒಂಚೂರು ರೆಸ್ಪಾನ್ಸ್ ಮಾಡ್ತಾ ಇದ್ದಾನೆ, ಆದ್ರಿಂದ ಏನೋ ಒಂದು ಟ್ರೈ ಮಾಡಿದೆ, ಔಟ್ ಆಫ್ ಡೇಂಜರ್ ಆಗ್ಬಹುದೇನೋ ಅಂತ ಆಸೆ. ಸಸ್ಯ ಮುಮೂರ್ಷೋಹ ಸಸ್ಯ ಮುಮೂರ್ಷೋಹ ಯಾವನ್ನ ವಾಂಗ್ ಮನಸ್ಸು ಸಂಪದ್ಯದೆ, ಯಾವನ್ನ ವಾಂಗ್ ಮನಸ್ಸು ಸಂಪದ್ಯದೆ, ಮನಃಪ್ರಾಣೇ ಮನಃಪ್ರಾಣೇ ಪ್ರಾಣಸ್ತೇಜಸಿ ಪ್ರಾಣಸ್ತೇಜಸಿ ತೇಜಃಪರಸ್ಯಾಂ ದೇವತಾಯಾಂ ತೇಜಃಪರಸ್ಯಾಂ ದೇವತಾಯಾಂ ಇತ್ಯೇವಮ ಇತ್ಯೇತದುಕ್ತಾರ್ಥಂ ಇತ್ಯೇತದುಕ್ತಾರ್ಥಂ 503 ಹೇಳಿದೆ ಅಲ್ಲೇ. ಆ ಇಲ್ಲಿ ಬಂತಲ್ಲ, ಇಲ್ಲಿ 6-8-6 ಆರನೇ ಅಧ್ಯಾಯದ 8ನೇ ಖಂಡದ 6ನೇ ಮಂತ್ರದಲ್ಲೂ ಇದೇ ಮಂತ್ರ ಬಂದಿತು. ಭಾಷ್ಯ ಭಾಗ 503 504ರಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅದರಿಂದ ಹೇಳಾಗಿದೆ ಇದಕ್ಕೆ ಅರ್ಥ ಅಂತ ಅಂದ್ರೆ, ಸಾಯೋಕೆ ಹೊರಟಂತಹ ಆ ಮನುಷ್ಯನಿಗೆ ಎಲ್ಲಿವರೆಗೆ ಅವನ ವಾಕು ಮನಸ್ಸಲ್ಲಿ ಅಡಗಿರೋಲ್ವೋ ಅಂದ್ರೆ, ನೀವು ಆಗಿಂದ ವ್ಯಾಪಾರ ಮಾಡೋಕ್ಕಾಗ್ದೇನೆ, ಹೇಳೋಕ್ಕಾಗ್ದೇನೆ,
ಬರೀ ಮನೋವ್ಯಾಪಾರದಲ್ಲೇ ಇದ್ಬಿಟ್ಟಾನೆ ಅಂದರೆ ಅವನಿಗೆ ಹೇಳೋಕ್ಕಾಗಲ್ಲ. ಇಲ್ಲ ವಾಗ್ವ್ಯಾಪಾರ ಮಾಡ್ತಿದ್ದಾನೆ, ಮಾತಾಡೋ ಶಕ್ತಿ ಎಲ್ಲ ಮಾತಾಡ್ತಾನೆ, ಸಣ್ಣಗೆ ಭಾಳ ಲೋ ಟೌನು, ಹೈ ಪಿಚ್ಚಲ್ಲಿ ಮಾತಾಡೋಕ್ಕಾಗ್ತಿಲ್ಲ, ಲೋ ಟೌನಲ್ಲಿ ಹ್ಞೂ ಗೊತ್ತಾಗ್ತಿದೆ, ಅರ್ಥವಾಗ್ತಿದೆ, ನೀವು ನಮ್ಮ ಅಜ್ಜ, ನೀವು ನಮ್ಮ ಮುತ್ತಜ್ಜ, ನೀವು ನಮ್ಮ ಅಪ್ಪ, ನೀವು ನಮ್ಮ ಮಗ ಅಂತ ಮುತ್ತಜ್ಜ. ಅಯ್ಯೋ ಪಾಪ ಮುತ್ತಜ್ಜನ ಮುಂದೆ ಮೊಮ್ಮಗ, ನೀ ನಮ್ಮ ಮುತ್ತಜ್ಜ ಗೊತ್ತಾಗ್ತಿದೆ, ಹೆಚ್ಚಾಚಾರ ಯೋಗಾಚಾರ. ಎಲ್ಲಿವರೆಗೆ ವಾಕು ಅಂದರೆ ವಾಕನ್ನು ಉಪಲಕ್ಷಣ, ಬಾಹ್ಯ ಇಂದ್ರಿಯಗಳು ಮನಸ್ಸಿನಲ್ಲಿ ಅಡಗಿರಲ್ವೋ ಅಲ್ಲಿವರೆಗೆ ಅವನು ಮಾತಾಡ್ತಾನೆ. ಹಾಗೆ ಮನಸ್ಸು ಪ್ರಾಣದಲ್ಲಿ ಅಡಗಿಲ್ಲ ಅಂದರೆ ಕೋಮಾ ಸ್ಟೇಜ್ ಹೋಗೋದು, ಮನಸ್ಸು ಪ್ರಾಣದಲ್ಲಿ ಅಡಗೋದು. ಕೋಮಾ ಹೋದ ಅಂದರೆ ಮನೋವ್ಯಾಪಾರವೂ ಇರಲ್ಲ. ಆಮೇಲೆ ಪ್ರಾಣವು ಉತ್ಕ್ರಾಂತಿ ಆದಮೇಲೆ ತೇಜಸ್ಸು ಅಂದರೆ ದೇಹದ ಬಿಸಿ ಉದಾಹರಣೆ ಅದರಲ್ಲಿ ಅಡಗಿಲ್ಲ ಅಂತ ಆದರೆ ಅಲ್ಲಿರೋದು ಆ ಉದಾಹರಣ ವೃತ್ತಿ ಬಿಸಿಯೂ ಕೂಡ ಪರದೇವತೆಯಲ್ಲಿ ತಣ್ಣಗಾಗ್ಬಿಡ್ತು, ಪರದೇವತೆ ಸೇರ್ತು ಅಂತಂದ್ರೆ ಅನ್ನ ಆತದ ಸೇರದೆ ಹೋದ್ರೆ ಅಲ್ಲಿವರೆಗೆ ಅರಿತಾ ಇರ್ತಾರೆ. ಗೊತ್ತಾಯ್ತು, ನೀನು ಬಿಸಿಯೂ ಹೋಗಿಲ್ಲ, ಪ್ರಾಣ ಹೋಗಿಲ್ಲ, ಮನಸ್ಸು ಹೋಗಿಲ್ಲ, ವಾಕು ಹೋಗಿಲ್ಲ ಅಂತಾದರೆ ಅವಾಗ ಗುರುತಿಸ್ತಾನೆ. ಈಗ ಬಂದ್ಯಾ, ಕಾಫಿ ಕುಡ್ದ್ಯಾ, ತಿಂಡಿ ಆಯ್ತಾ, ಹೋಗು ತಿಂಡಿ ಮಾಡು, ಟೈಮ್ ಇಷ್ಟೋ ಅವರಿಗೆ ಹಗಲು ರಾತ್ರಿ ಗೊತ್ತಾಗಲ್ಲ, ಮಲಗಿರ್ತಾರಲ್ಲ, ಇದು ರಾತ್ರಿನಾ ಇದು ಹಗಲ ಟೈಮ್ ಎಷ್ಟು ಒಂದು ಗೊತ್ತಾಗಲ್ಲ. ಪಾಪ ಹೊತ್ತು ಹೋಗಲ್ಲ, ಪ್ರತಿ ಅರ್ಧ ಗಂಟೆಗೂ ಟೈಮ್ ಎಷ್ಟಾಯ್ತು ಟೈಮ್ ಎಷ್ಟು ಕೇಳ್ತಾ ಇರ್ತಾರೆ. ಕಷ್ಟ ಮಲಗೇ ಅದೇ ಒಂದೇ ಮುಖ ಮಲಗಿಸ್ಬಿಡ್ತಾರೆ, ಮಗ್ಲಾಗೋಕ್ಕೂ ಬಿಡಲ್ಲ. ಅದು ಎರಡು ಮೂರು ದಿವಸ ಒಂದು ವಾರ ಆದ್ಮೇಲೆ ಬೆಡ್ ಸೋರ್ ಆಗುತ್ತೆ. ಮತ್ತೆ ಎಬ್ಸಿ ಅದಕ್ಕೆಲ್ಲ ಪೌಡ್ರ್ ಹಚ್ಚಿ ಆಯಿಂಟ್ಮೆಂಟ್ ಹಚ್ಚಿ ಮತ್ತೆ ಫ್ಯಾನ್ ಬಿಟ್ಟು ಮತ್ತೆ ಮಲಗಿದೆ. ಅಯ್ಯೋ ಇದೇನು ಕೊಳಕಮ್ಮ ಈ ದೇಹ. ಅಲ್ಲ ಗುರುಗಳೇ, ಇದ್ ಏನ್ ಅರ್ಥ? ಅದು ಸೆನ್ಸರಿ ಆರ್ಗನ್ಸ್ ಮೈಂಡ್ಗೆ ರಿಲೇಟೆಡ್, ಮೈಂಡ್ ಪ್ರಾಣದಲ್ಲಿ ಅಡಗುತ್ತೆ ಅಂದ್ರೆ ಮೀನಿಂಗ್ ಹೆಂಗ್ ಬರುತ್ತೆ ಹೇಳಿ? ಫೈರ್ ಅಂದ್ರೆ ಅದ್ ಹೆಂಗ್ ಬರುತ್ತೆ? ಅಲ್ಲಲ್ಲ, ಕೋಮಾದಲ್ಲಿ ಇದ್ದಾಗ ಪ್ರಾಣ ಇರುತ್ತಲ್ಲ, ಉಸಾಡ್ತಾ ಇರ್ತಾರೆ, ಮೈಂಡ್ ಸೆನ್ಸಿಟಿವ್ ಇರಲ್ಲ, ವರ್ಕ್ ಮಾಡ್ತಾ ಇರಲ್ಲ. ಕೋಮಾ ಹೋಗಿ ಅಡಗಿದೆ ಅಂದ್ರೆ ನಿಜ ಅಂದ್ರೆ ಕೋಆರ್ಡಿನೇಷನ್ ಎರಡು ವ್ಯಾಪಾರ ಇಲ್ಲ, ಸುಶುಪ್ತಿಲಿದ್ದಾಗ ಇರ್ತಾರೆ ಕೋಮಾದಲ್ಲಿ ಮನಸ್ಸು ಅಡಗ್ಬಿಟ್ಟಿರುತ್ತೆ. ಫೈರ್ ಅಂತೇನೋ ಬಂತಲ್ಲ ಅದ್ ಹೆಂಗ್ ಬಂತು? ತೇಜಸ್ಸು ಅದು ಉಷ್ಣ ಬಿಸಿ, ದೇಹದ ಬಿಸಿ, ದೇಹದಲ್ಲಿ ಬಿಸಿ ಇರುತ್ತೆ, ಬಿಸಿಯ ಪ್ರಾಣದಿಂದ ಆಗೋದು ಅಂತ. ಅದು ಉದಾಹರಣ ವೃತ್ತಿ, ಪ್ರಾಣದಲ್ಲಿ ಉದಾಹರಣ ಬಿಸಿ ಮಾಡ್ತಾನೆ, ಉದಾಹರಣದಲ್ಲಿ ಸೇರ್ಕೊಳ್ಳೆ ಬಿಸಿ ಅಡಗ್ಬಿಡತ್ತೆ, ಉದಾಹರಣ ತೇಜಸ್. ಆಮೇಲೆ ದೇಹ ತಣ್ಣಗಾಗ್ಬಿಡತ್ತೆ, ಆಯ್ತು ಕಾಲು ಮಡಿಸಿರು ಬೇಗ, ಕಾಲು ಮಡಿಸ್ಬಿಟ್ಟು ಎರಡು ಹೆಬ್ಬೆಟ್ಟನ್ನು ಸೇರಿಸಿ ಕಟ್ಟಿಬಿಟ್ಟು ಯಾರು ಪುರೋಹಿತನ ಕರೆಸ್ಬಿಟ್ಟು ಅಂಗಸ್ತ ತರಿಸಿ ಕಾಲ್ ಹೆಬ್ಬೆಟ್ಟು ಕಟ್ಟಬೇಕು. ಹೌದು ಅದಿದೆ, ಅದು ಅಪರಪ್ರಯೋಗದ ಇಲ್ಲಿ ಆ ವಿಚಾರ ಬೇಡ, ಅಪರಪ್ರಯೋಗದ ವಿಚಾರ ಅದು, ಅದು ಇದ್ರ ವಿಚಾರ. ಅದಕ್ಕೆ ನಮ್ಮಲ್ಲಿ ಕಾಲು ಹೆಬ್ಬೆಟ್ಟಿಗೆ ಇಲ್ಲ ಕಟ್ಟಬೇಡಿ ಕಟ್ಕೋಬಾರ್ದು ಅಂತ ಬದುಕಿರೋ ಹೇಳೋದು ಅಲ್ಲಿ ಇದ್ರಲ್ಲಿ ಕಟ್ಟ ಅದು 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 ವಿಷಯ ಬೇರೆ ವಿಷಯ ಅದು. ಹ್ಞೂ ಅದು ಅಪರಪ್ರಯೋಗದ ವಿಚಾರ. ಹಾ ತೇಜಸ್ಸಲ್ಲಿ ಸೇರ್ಕೊಂಡ ಅಂತ. ಅಥ ಯದಾ ಅಸ್ಯ ವಾಂಗ್ ಮನಸ್ಸು ಸಂಪದ್ಯತೆ, ಅಥ ಯದಾ ಅಸ್ಯ ವಾಂಗ್ ಮನಸ್ಸು ಸಂಪದ್ಯತೆ, ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾನ್ ದೇವತಾಯ ಅಥ ನ ಜಾನಾತಿ. ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾನ್ ದೇವತಾಯ ಅಥ ನ ಜಾನಾತಿ. ಅಥ ಯದಾ ಅಸ್ಯ ವಾಂಗ್ ಮನಸ್ಸು ಸಂಪದ್ಯತೆ, ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾನ್ ದೇವತಾಯ ಅಥ ನ ಜಾನಾತಿ. ಅಥ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣ ತೇಜಸಿ ತೇಜ ಪರಸ್ಯಾಂ ದೇವತಾಯಾಂ ಅಥ ನ ಜಾನಾತಿ. ಇನ್ನು ಯಾವಾಗ ಇವನ ಈ ಸಾಯ ಕೊಟ್ಟಂಥವನ ವಾಕು ಮನಸ್ಸು ಸೇರೇ ಬಿಡ್ತೋ, ಮನಸ್ಸು ಪ್ರಾಣದಲ್ಲೂ ಪ್ರಾಣ ಉಷ್ಣದಲ್ಲೂ ಉಷ್ಣವೂ ಆರೋಗ್ಯ ಪರದೇವತೆ ಸೇರಿಬಿಡ್ತೋ, ಏನೂ ಇಲ್ಲ, ಕೊರಡು ಕೊರಡು ಬಿದ್ದ ಬಿದ್ದಿರ್ತಾರೆ, ಏನು ನಿಶ್ಚೇಷ್ಟ ಆಗೇ ಹೋಯ್ತು, ಎಂಥದಿಲ್ಲ. ಏನು ಅದನ್ನು ಶೂಲ ತಗೊಂಡು ಶೂಲಕ್ಕೆ ಏರಿಸಿದ್ರು ಜನ ಏನು ಅನ್ನಲ್ಲ, ಸುಟ್ಟರು ಏನು ಅನ್ನಲ್ಲ, ಸುಡಬೇಕು ಅಂತಾರೆ. ಆಯ್ತು, ಆಮೇಲೆ
ಮಣ್ಣು ಮಣ್ಣು ಹೆಂಟೆ ಕೊರಡಕ್ಕೆ ಸಮಾನ ಆಗ್ಬಿಡುತ್ತೆ ಈ ದೇಹ, ಏನು ಇದಾಗಲ್ಲ. ಸಂಸಾರಿಣೋ ಯೋ ಮರಣ ಕ್ರಮ, ಸಂಸಾರಿಣೋ ಯೋ ಮರಣ ಕ್ರಮ, ಸೇವಾಯಂ ವಿದಿಶೋಪಿ ಸತ್ಸಂಪತ್ತಿ ಕ್ರಮ ಇತ್ಯೇತದಾಹ, ಸೇವಾಯಂ ವಿದಿಶೋಪಿ ಸತ್ಸಂಪತ್ತಿ ಕ್ರಮ ಇತ್ಯೇತದಾಹ. ಸಾಮಾನ್ಯ ಸಂಸಾರಿಗಳು ಜೀವರುಗಳು ಯಾವ ರೀತಿ ಸಾಯ್ತಾರೋ ತತ್ವಜ್ಞಾನಿ ಹಾಗೆ ಸಾಯ್ತಾನೆ. ಅಲ್ಲಿ ಸಾಯೋದಲ್ಲೂ ಏನು ವ್ಯತ್ಯಾಸ ಇಲ್ಲ, ಬೇರೆ ಕ್ರಮ ಇಲ್ಲ. ಜ್ಞಾನಿ ಸಾಯೋದು ಬೇರೆ ತರಹ, ಅಜ್ಞಾನಿಗಳು ಬೇರೆ ತರಹ ಸಾಯ್ತಾರೆ ಅಂತ ಅನ್ಕೋಬೇಡಿ. ಸಂಸಾರಿಗಳ ಮರಣ ಕ್ರಮವೇ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅತಿದೇಶ ಮಾಡಿದ್ದಾರೆ ಜ್ಞಾನಿಗಳಿಗೂ. ಅವರಿಗೂ ಹೀಗೆ ಕಾಯಿಲೆ ಕಸಾಲೆ ಬಂದು ದೇಹ ದುರ್ಬಲವಾಗಿ ವಾಕ್ ಮನಸ್ಸಲ್ಲೂ ಮನಸ್ಸು ಪ್ರಾಣದಲ್ಲೂ ಪ್ರಾಣ ತೇಜಸ್ಸು ತೇಜಸ್ಪರ್ಧೆ ಇದೆ. ಜ್ಞಾನಿ ಆದ್ದರಿಂದ ಅವನು ಜನ್ಮಾಂತರಕ್ಕೆ ಹೋಗಲ್ಲ. ಈಗ ಅಜ್ಞಾನಿ ಆದವರು ಲಿಂಗ ಶರೀರದ ಮೂಲಕ ರಶ್ಮಿ ದ್ವಾರ ಅವರು ಸೂರ್ಯಮಂಡಲದಲ್ಲಿ ಹೋಗಿ ಮೋಡಕ್ಕೆ ಸೇರಿಕೊಂಡು ಮುಂದಿನ ಜನ್ಮಕ್ಕೆ ರೆಡಿ ಆಗ್ತಾರೆ. ಇವರು ಮುಂದಿನ ಜನ್ಮಕ್ಕೆ ರೆಡಿ ಆಗೋಲ್ಲ, ಅಷ್ಟೇ ವ್ಯತ್ಯಾಸ. ಹೋಗಿ ಸತ್ಸಂಪತ್ತಿ ಆಗೋವರೆಗೆ ಒಂದೇ, ಸತ್ಸಂಪನ್ನನಾದ ಮೇಲೂ ಸುಷುಪ್ತಿಯಲ್ಲಿ ಸೇರಿಕೊಂಡು ಮತ್ತೆ ಎಚ್ಚರಕ್ಕೆ ಬರೋ ಹಾಗೇನೇ ಸತ್ಸಂಪತ್ತಿ ಆದರೂ ಮತ್ತೆ ಜನ್ಮಾಂತರಕ್ಕೆ ಹೋಗ್ತಾರೆ ಅಜ್ಞಾನಿಗಳು. ಜ್ಞಾನಿಗಳು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಲಿಂಗ ಶರೀರ ಅನ್ನೋದೇ ಲಿಂಗ ಶರೀರ ಭೇದ ಆಗ್ಬಿಡುತ್ತೆ, ಲಿಂಗ ಶರೀರ ಒಡ್ಹೋಗ್ಬಿಡುತ್ತೆ, ಅದು ಬಾಧಿತವಾಗ್ಬಿಡುತ್ತೆ. ಲಿಂಗ ಶರೀರ ಉಳಿಯಲ್ಲ, ಅವಿದ್ಯೆಯಿಂದ ಲಿಂಗ ಶರೀರ ತೋರ್ತಾ ಇರುತ್ತೆ. ಅವಿದ್ಯೆ ಹೋದ್ಕೊಳ್ಳಿ ಲಿಂಗ ಶರೀರವೂ ಕೂಡ ಇದು ಸತ್ಯವಾಗಿ ಉಳಿದೇನೆ ಅದು ಪರಬ್ರಹ್ಮವೇ ಅಂತ ಹೇಳ್ತಾರೆ. ಆಗ ಏನ್ ಮತ್ತೆ ಅವನು ಜನ್ಮ ತಗೊಳಲ್ಲ, ಇನ್ನು ಹುಟ್ಟಲ್ಲ ಅವರು. ಅವ್ರು ಹುಟ್ಟಲ್ಲ ಅಂದ್ರೆ ನಾವು ಹುಟ್ಟಲ್ಲ, ಯಾರು ಹುಟ್ಟಲ್ಲ, ಅದನ್ ಜನಾಂಗ ಅಲ್ಲ. ಯಾರು ಹುಟ್ಟಿದ್ದೀನಿ ಅನ್ಕೊಂಡಿದಾರೋ ಅವ್ರ ಅಜ್ಞಾನ, ಯಾರು ನನಗೆ ಹುಟ್ಟಿಲ್ಲ ಈಗಲೂ ಹುಟ್ಟಿಲ್ಲ ಅಂತಕೊಂಡು ಅವ್ರ ಜ್ಞಾನಗಳು ಅಷ್ಟೇ ಹೊರತು ಅವ್ರಿಗೆ ಅದನ್ನ ಜನಾಂಗ ಆ ಜ್ಞಾನಿಗಳು ಹುಟ್ಟಲ್ಲ ಬೇರೆಯವ್ರು ಹುಟ್ಟಲ್ಲ ಅದನ್ನ ಹಾಗೆ ಮಾಡ್ಕೋಬೇಡಿ. ಯಾರಿಗೂ ನಿಜವಾಗಿ ಹುಟ್ಟಿಲ್ಲ, ಯಾರು ಹುಟ್ಟೋರಲ್ಲ. ಜರ ಮರಣ ನಿರ್ಮುಕ್ತ ಸರ್ವೇ ಧರ್ಮ ಸ್ವಭಾವತಃ ಜರ ಮರಣ ಮಿಚ್ಚಂತಹ ಶವಂತೆ ತನ್ನನೀಶಯ ಅಂತ ಕೊಡಪ್ಪ. ಆದ್ರೂ ಯಾರು ಹುಟ್ಟಿಲ್ಲ ಕಂಡ್ರು, ಯಾರಿಗೂ ಹುಟ್ಟಿಲ್ಲ, ಹುಟ್ಟುನದೇ ಇಲ್ಲ, ಅದೇ ಭ್ರಾಂತಿ. ಅಜ್ಞಾನದಿಂದ ಹುಟ್ಟಿದ್ರೆ ಹುಟ್ಟಿದ್ದೀನಿ ಅಂದ್ರೆ ಅಜ್ಞಾನ ಅಷ್ಟೇ. ಲಿಂಗ ಶರೀರ ಅಂದ್ರೆ ಇದಿರುತ್ತಲ್ಲ ಮನ್ಸು ಎಲ್ಲಾನು ಇರುತ್ತಲ್ಲ, ಸಟಲ್ ಬಾಡಿ ಇರುತ್ತಲ್ಲ, ಎಲ್ಲ ಅಜ್ಞಾನ ಕಲ್ಪಿತಮ್ಮ. ಅವಿದ್ಯೆ ಹೋದ ಅದು ಯಾವ್ದು ಇರಲ್ಲ, ಅದೆಲ್ಲ ಅವಿದ್ಯೆಯಿಂದಲೇ ತೋರೋದು. ಅವಿದ್ಯೆ ನೀವು ಕಳ್ಕೊಂಡ್ಬಿಟ್ರೆ ಲಿಂಗ ಶರೀರವೂ ಇಲ್ಲ, ಸ್ಥೂಲ ಶರೀರವೂ ಇಲ್ಲ, ಕಾಣ ಶರೀರವೂ ಇಲ್ಲ, ಯಾವ ಶರೀರವೂ ಇಲ್ಲ. ಅದೆಲ್ಲ ಸುಮ್ಮನೆ ಇದು ಕತೆ. ಅಜ್ಞಾನಿಗಳಿಗೆ ಹುಟ್ಟಾರೆ ಒಂದು ಕತೆ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ರಿಯಲಿ ಯಾರಿಗೂ ಹುಟ್ಟಿಲ್ಲ. ಹುಟ್ಟೋದು ನಜಾಯತೆ ಮ್ರಿಯತೆ ಮಾ ಕದಾಚಿತ ಅಂದ್ರೆ ಭಗವಂತ ಯಾವಾಗಲೂ ಯಾರು ಹುಟ್ಟೋರು ಅಲ್ಲ ಸಾಯೋರು ಅಲ್ವಂತೆ. ಇದೇ ಭ್ರಾಂತಿ, ನಾ ಹುಟ್ಟಾ ಇದ್ದೀನಿ ಸಾಯ್ತಾ ಇದ್ದೀನಿ ಅನ್ನೋದೇ ಭ್ರಾಂತಿ. ಭ್ರಾಂತಿಯಿಂದ ಹುಟ್ಟಲ್ಲ, ಹುಟ್ಟಿದ್ದೀನಿ ಅನ್ನೋದೇ ಭ್ರಾಂತಿ. ಭ್ರಾಂತಿಯಿಂದ ಸಾಯಲ್ಲ, ಸಾಯ್ತೀನಿ ಅನ್ನೋದೇ ಭ್ರಾಂತಿ. ಸಂಸಾರಿಗಳಿಗೆ ಸಾಮಾನ್ಯ ಜನರಿಗೆ ಮರಣ ಕ್ರಮ ಇವಾಗಂತೂ ಅಮ್ಮ ಇವತ್ತು ಬೆಳಗ್ಗೆಯಿಂದ ಒಂದು 4 ಫೋನು, 5-6 ಜನಕ್ಕೆ ಕೊರೋನಾ ಅಟ್ಯಾಕ್ ಆಗಿದೆ ಅಂತೆ ಕೈಕಾಲು ತರತ ನಡುತ್ತಾ ಇದೆ ಅವರಿಗೆ. ಇಲ್ಲಿ ಕೃಷ್ಣಮೂರ್ತಿ ಶೇಜ ಅವ್ರು ನಡೆದಂತೆ, ಸಿದ್ಧಾನಂದ ಮಗ ಶ್ರೀಕಾಂತ್ ಅಂತೆ, ಸಿದ್ಧಾನಂದಂತೆ ಮತ್ತೆಲ್ಲ ಅಯ್ಯೋ ನಮ್ಮ ಉಮಾ ಹೋಮ್ ಮಾಡಿದ್ರೆ ನಂಗೆ ಭಯ ಆಗ್ತಾ ಇದೆ, ಕೈಕಾಲು ನಡುತ್ತಾ ಇದೆ ಯಾಕೆ ಅಂದೆ. ಇವೆಲ್ರಿಗೂ ಕರೋನಾ ಅಂದ್ರೆ ಏನು ಮಾಡ್ತೀಯ, ಕಾಕೆಯಲ್ಲಿ ನಡೆದು ಏನು ಕರೋನಾ ಬಂದ್ರೆ ಏನಾಗ್ಬಿಡುತ್ತೆ ಅಂದೆ. ಸಾಯ್ತಾರ ಕರ್ಣ ಬಂದ್ರೆ, ಶೀತಾನ ಜ್ವರ ನೆಗಡಿ ಬಂದ ಬರ್ತದೆ ಹೋಗುತ್ತೆ, ಏನಂತೆ ಔಷಧಿ ತಗೊಂಡ್ರೆ ಆಯ್ತು. ಇಲ್ಲ ಸಾಯ್ತಾ ಇದಾರಂತೆ ಗುರುಗಳೇ, ಸಾಯ್ಲಿ, ಕಷ್ಟ ಕೊಟ್ಟು ಸಾಯೋದ್ ಬೇಡ ಕಷ್ಟ ಕಷ್ಟ ತಗೊಂಡ್ರೆ ಅಂತ. ಹಾಸ್ಪಿಟಲ್ ಅಲ್ಲಿ ಹಾಸ್ಪಿಟಲ್ ಬಿಲ್ಲು ಎಲ್ಲಾನು ಬರುತ್ತೆ ಅವ್ರಿಗೆ. ಭಯಕ್ಕೆ ಹಾಸ್ಪಿಟಲ್ ಸೇರೋದು ಜೀವದ ಆಸೆ, ಬದುಕು ಆಸೆ ಹಾಸ್ಪಿಟಲ್ ಸೇರ್ತಾರೆ, ಸುಮ್ಮನೆ ಇದು ಆರಾಮ ಹೋಗ್ತಾರೆ, ಏನ್ ತೊಂದರೆ ಇಲ್ಲ. 80-90 ಬದುಕಬೇಕು ಅಂತ ಬರೀ ಕೆಟ್ಟ ಆಸೆ, ಆಸೆ ಇಟ್ಕೊಂಡು ಸಾಯ್ತಾ ಹೋಗ್ತಾರೆ. ಹೋದ್ರೆ ಅದು ಏನಂತೆ, ಬರ್ಲಿ ಮುಂದಿನಗೂ ಜಾಗ ಕೊಡೋಣ, ಏ ನಾವೇ ಇರ್ಬೇಕಾ, ಇರೋಲ್ಲ ನಾವೇ ತಿನ್ಬೇಕಾ, ಮುಂದಿನವರು ತಿನ್ಲಿ, ತಿಂದ ಆಯ್ತು 60-70 ಇನ್ನೇನು ಎಷ್ಟು ಜನ ತಿನ್ಬೇಕು. ಏನಪ್ಪ ಜ್ಞಾನಿಗೂ ಕೂಡ ಸತ್ಸಂಪತ್ತಿ ಕ್ರಮ ಅದೇ ಆಗಿದೆ. ಪರಸ್ಯಾನ್ ದೇವತಾಯಾಮ್ ತೇಜಸ್ವಿ ಸಂಪನ್ನೇ ಅಥ ನ ಜಾನಾತಿ, ಪರಸ್ಯಾನ್ ದೇವತಾಯಾಮ್ ತೇಜಸ್ವಿ ಸಂಪನ್ನೇ ಅಥ ನ ಜಾನಾತಿ. ಪರದೇವತೆಯಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಈ ತೇಜಸ್ಸು ಮುಂದೆ ಉದಾಹರಣ ವೃತ್ತಿ ಅದು ಸೇರ್ಕೊಂಡ್ಬಿಡ್ತು ಅಂತಾದ್ರೆ ಇನ್ನು ಅವನಿಗೇನು ಬಾಹ್ಯ ಪ್ರಪಂಚದ ಅರಿವಾಗಲ್ಲ. ಸುಷುಪ್ತಿ ಕಾಲದಲ್ಲೂ ಉದಾಹರಣ ವೃತ್ತಿಯೇ ಆ ಜೀವನ ತಗೊಂಡೋಗಿ ಪರಮಾತ್ಮಲ್ಲಿ ಅದ್ದೋದು. ಉದಾಹರಣ ವೃತ್ತಿ ಈ ಮನಸ್ಸಂಬಂಧವನ್ನು ಪ್ರಾರಂಭವನ್ನು ಬಿಡಿಸ್ಬಿಡುತ್ತೆ ಜೀವನಿಗೆ.
ಜೀವನಿಗೆ ಮನಸ್ಸು ಸಂಬಂಧ, ಬುದ್ಧಿ ಸಂಬಂಧ, ಅಂತಃಕರಣ ಸಂಬಂಧ ತಪ್ಪಿನ ಕೂಡಲೇ ತನ್ನ ಕೇವಲವಾದ ವ್ಯಾಪಕವಾದ ಸನ್ಮಾತ್ರ ಚಿನ್ಮಾತ್ರರಾದ ರೂಪದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲೇ. ಹಾಗಾಗಿ ವಿಶೇಷ ಜ್ಞಾನ ಆಗೋಲ್ಲ. ಮತ್ತು ಮನಸ್ಸು ಬುದ್ಧಿ ಬಂದ ಕೂಡಲೇ ಹಾ ಇದೇನು ಹೆಸರೇನು ಆಕಾರ ಏನು ರೂಪ ಏನು ಏನಕ್ಕೆ ಬರುತ್ತೆ ಭಯ ಏನು ಅದೆಲ್ಲ ಬರುತ್ತೆ. ಆಯಾ ಏನು ಅವಾಗ ಅರಿಯೋಲ್ಲ. ಅವಿದ್ವಾಂಸ್ತೋ ಸದ ಉತ್ಥಾಯ ಪ್ರಾಗ್ಭಾವಿತಂ ವ್ಯಾಘ್ರಾದಿಭಾವಂ ದೇವ ಮನುಷ್ಯಾದಿಭಾವಂ ವಾ ವಿಶತಿ. ಪ್ರಜ್ಞನಾಗಿದ್ರೆ ಯಾವುದರ ಜ್ಞ ತನ್ನ ಸ್ವರೂಪದ ತಾನ್ಯಾರು ನಾವು ತಿಳಿದೇ ಇದ್ದವನಾದರೆ ತಾನು ನಿಜವಾಗಿ ಹುಟ್ಟಿಲ್ಲದ ಸಾವಿಲ್ಲದ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮೇ ಆಗಿದ್ದರು ಅದನ್ನು ಅರಿದೇ ಇದ್ದವನಾದರೆ ಮುಂಚೆ ಏನು ಭಾವನೆ ಇತ್ತು ಕರ್ಮದಿಂದ ಯಾವ ಭಾವನೆ ಬೆಳೆಸ್ಕೊಂಡಿದ್ದಾನೋ ವ್ಯಾಘ್ರೋವಾ ಸಿಂಹೋವಾ ಕೀಟೋವಾ ಪತಂಗೋವಾ ದಂಶೋವಾ ಮಶಕೋವಾ ಅಂತ ಏನೇನು ಇತ್ತು ಅದು ದೇವ ಮನುಷ್ಯಾದಿ ಭಾವ ದೇವಭಾವ ಮನು ಗಂಧರ್ವ ಭಾವ ಕೇಂದ್ರ ಭಾವ ಮನುಷ್ಯ ಭಾವ ಅದನ್ನು ಪಡ್ಕೊತಾ ಇರ್ತಾನೆ. ಕರ್ಮ ತಗೊಂಡೋಗತ್ತೆಮ್ಮ ಕನಸಿಗೆ ಹೇಗೆ ಹೋಗ್ತೀವೋ ಜನ್ಮಾಂತರಕ್ಕೂ ಹಾಗೆ ಹೋಗೋದು. ಕನಸೇ ದೃಷ್ಟಾಂತ ಜನ್ಮಾಂತರಕ್ಕೆ ಹೋಗೋದಕ್ಕೆ. ಸುಷುಪ್ತಿ ನಮ್ಮ ನೈಜ ಸ್ವರೂಪಕ್ಕೆ ದೃಷ್ಟಾಂತ, ಕನಸು ಜನ್ಮಾಂತರಕ್ಕೆ ದೃಷ್ಟಾಂತ, ಎಚ್ಚರ ಸಂಸಾರಕ್ಕೆ ದೃಷ್ಟಾಂತ. ಸಂಸಾರ ಅನುಭವಿಸ್ತಾ ಇದ್ದ ಅದಕ್ಕೆ ದೃಷ್ಟಾಂತ ಎಚ್ಚರ. ಜನ್ಮಾಂತರಕ್ಕೆ ಹೋಗೋದು ಕನಸು, ಪರಮಾತ್ಮಗೆ ಒಂದಾಗೋದು ಸುಷುಪ್ತಿ. ಇಷ್ಟ ದೇವ ಮನುಷ್ಯಾದಿ ಭಾವ. ಜನ್ಮಾಂತರಕ್ಕೆ ಹೋಗೋದು ಕನಸು ಅದೇಂಗಾಯ್ತು ನನ್ಗೆ ಅದ್ ಕನಸಿಗೆ ಹೇಗೆ ಹೋಗ್ತೀವೋ ಹಾಗೆ ಜನ್ಮಾಂತರಕ್ಕೆ ಹೋಗ್ತೀವಿ ಇಂತ. ಕನಸಿಗೆ ಹೋಗೋದಕ್ಕೆ ನೀವೇನು ಶ್ರಮ ಪಡ್ತೀರಾ ಅಥವಾ ರೈಲು ಬಸ್ ತಗೊಂಡು ಹೋಗ್ತೀರೋ? ಅಷ್ಟು ಈಸಿಯಾಗಿ ಹೋಗ್ತೀರೋ ಅಷ್ಟೇ ಸರೀಸ್ ಆಗಿ ನೀವು ಇದಕ್ಕೆ ಹೋಗ್ಬಿಡ್ತೀರಾ ಕನಸಿಗೆ. ಏನು ಭಾವನೆ ಊರ್ಕೊಂಡಿರುತ್ತೋ ಆ ಭಾವನೆ ಭಾವಿಕ ಹೋಗ್ತೀರಾ ನೀವು? ಇದೆಲ್ಲ ಎಲ್ಲ ತಗೊಂಡ್ಬಿಟ್ಟೆ. ಬದುಕಿದ್ದಾಗ ಯಾವ ವಿದ್ಯಾಕರ್ಮ ಪೂರ್ವ ಪ್ರಜ್ಞೆ ತುಂಬಿಕೊಂಡು ವ್ಯಾಘ್ರಾದಿ ಭಾವ, ವ್ಯಾಘ್ರಭಾವ, ಸಿಂಹಭಾವ, ಸ್ವಭಾವ ಅಥವಾ ಮನುಷ್ಯ ಭಾವ, ನನ್ನ ಗಂಧರ್ವ ಕಿಂದರ ಕಿಂಪುರುಷ ದೇವಾದಿ ಭಾವ ಏನು ಮಾಡ್ಕೊಂಡಿರ್ತಾನೋ ಆ ಭಾವವನ್ನೇ ಸತ್ಕೊಳ್ಳೆ ಪ್ರವೇಶ ಮಾಡ್ತಾನೆ, ಅಲ್ಲಿ ಹೋಗ್ತಾರೆ. ಅದಕ್ಕೆ ಬೇಜಾರ ಇಲ್ಲ, ಹೊರಟೋಗ್ತಾರೆ. ಈಗ ಎಷ್ಟು ಕೋಟಿ ಕೋಟಿ ವರ್ಷ ಹುಟ್ಕೊಂಡು ಬಂದಿದ್ದೀವೋ, ಇವಾಗ ಹುಟ್ಟಿದ್ದೀವಿ ಅಂದರೆ ಕೋಟಿ ಕೋಟಿ ವರ್ಷ ಹುಟ್ಕೊಂಡೇ ಬಂದಿದ್ದೀವಿ. ಆಮೇಲೆ ಈಗ ಹುಟ್ಟಿದ್ದೀವಿ ಅಂದರೆ ಸಾಯಲೇಬೇಕು, ಸತ್ವ ಮತ್ತು ಹುಟ್ಟಲೇಬೇಕು. ನೀವು ಸಾಯೋರಾದ್ರೆ ಹುಟ್ಟಿರ, ಹುಟ್ಟಿದ್ರೆ ಸಾಯ್ತೀರ. ನಾನು ಹುಟ್ಟೋನು ಅಲ್ಲ ಸಾಯೋನು ಅಲ್ಲ ಅಂದ್ಕೊಂಡ್ರೆ ಮುಕ್ತರ ಬಿಡ್ತೀರ. ಬರೀ ಬಾಯಲ್ಲಿ ಅಂದ್ಕೊಂಡ್ರೆ ಆಗಲ್ಲ, ತಿಳ್ಕೊಂಡ್ರೆ ಗೊತ್ತು ಮಾಡ್ಕೊಂಡ್ರೆ. ವಿದ್ವಾಂಸ್ತು ಶಾಸ್ತ್ರಾಚಾರ್ಯೋಪದೇಶ ಜನಿತ ಜ್ಞಾನದೀಪ ಪ್ರಕಾಶಿತ ಸದ್ಬ್ರಹ್ಮಾತ್ಮಾನಂ ಪ್ರವಿಶ್ಯ ಆವರ್ತತೆ ಇತ್ಯೇಷಃ ಸತ್ಸಂಪತ್ತಿ ಕ್ರಮಃ. ಜ್ಞಾನಿಯಾದವನಾದರೋ ಏನಾಗ್ತಾನೆ? ಶಾಸ್ತ್ರಾನೇ ಉಪನಿಷತ್ತು, ಆಚಾರ್ಯನೇ ಅನುಭವಿಯಾದ ಗುರು, ತತ್ವಜ್ಞಾನಿಯಾದ ಗುರು. ಅವರ ಉಪದೇಶದಿಂದ ಉಂಟಾಗತ್ತೆ, ಏನುಂಟಾಗತ್ತೆ? ಜ್ಞಾನ ಉಂಟಾಗತ್ತೆ. ಆ ಜ್ಞಾನವೇ ಲೈಟು, ಪ್ರಕಾಶ. ಈಗ ಏನು ಪ್ರಕಾಶ? ಪರಬ್ರಹ್ಮವನ್ನು ತೋರಿಸುವಂಥ ಲೈಟ್ ಅದು. ಅದರಿಂದ ತೋರಿಸಿದ್ದಾಗಿರುವ ಸತ್ಯಂಬ ಬ್ರಹ್ಮವೇ ನಾನಾಗಿದ್ದೀನಿ ಅಂಥೇಳಿ ಆ ಆತ್ಮನನ್ನು ಪ್ರವೇಶ ಮಾಡಿ ಹೊಕ್ಕುಬಿಟ್ಟು ಅದೇ ತಾನಾಗಿದ್ದೀನಿ ತಿಳ್ಕೊಂಡು. ಇಲ್ಲಿ ಪ್ರವೇಶ ಕ್ರಿಯೆ ಅಲ್ಲ, ಹೊಕ್ಕೋದು ಕ್ರಿಯೆ ಅಲ್ಲ. ಅಜ್ಞಾನದಿಂದ ಬೇರೆ ಆಗಿದ್ದೀನಿ ಅಂದ್ಕೊಟ್ಟಿದ್ದಲ್ಲ, ಆ ಬೇರೆ ಆಗಿದ್ದೀನಿ ಎಂಬುದನ್ನು ಅಜ್ಞಾನದಿಂದ ಬಿಟ್ಕೊಂಡ್ಬಿಡ್ತಾನೆ. ಜ್ಞಾನವಾಗುತ್ತಲೇ ನಾನು ಬೇರೆ ಅಲ್ಲ, ನಾನು ಸರ್ವ ದುಃಖ ವಿನಿರ್ಮುಕ್ತ ಚೈತನ್ಯಾತ್ಮಕೋಹಂ ಸರ್ವ ಸಂಸಾರ ಧರ್ಮ ಅತೀತ ಪರಬ್ರಹ್ಮೈವಾಹಮಸ್ಮಿ. ಸರ್ವ ಸಂಸಾರ ಧರ್ಮಾತೀತ ಪರಬ್ರಹ್ಮೈವಾಹಮಸ್ಮಿ ಅಂತ ತಿಳ್ಕೊಂಡ್ಬಿಡ್ತಾನೆ. ನಾನು ತಿಳ್ಕೊಳ್ಳುತ್ತಲೇ ಮತ್ತೆ ಅವನು ಬರಲ್ಲ ಈ ಸಂಸಾರಕ್ಕೆ, ಮತ್ತೆ ಬರಲ್ಲ. ಯಾಕೆಂದ್ರೆ ಇಲ್ಲ ಸಂಸಾರ, ಅವಿದ್ಯಾ ಕಲ್ಪಿತ. ಅವನ ಬಂಜೆ ಮಗನ ಮದುವೆ ಆಗಲ್ಲ ಅಂತಂದ್ರೆ ಬಂಜೆ ಮಗನ ಮದುವೆ ಆಗಕ್ಕಾಗತ್ತಾ? ಬಂಜೆ ಮಗ ಇಲ್ಲದೆ ಇರೋನು ಅವನೇಂತ ಮದುವೆ ಆಗತ್ತೆ? ಹಾಗೆ ಸಂಸಾರ ಅದು ತೋರಿಕೆ, ಇಲ್ಯೂಷನ್. ಆ ತೋರಿಕೆಗೆ ಮತ್ತೆ ಅವನು ಬರೋದಿಲ್ಲ ಅನ್ನೋದೇ ಸತ್ಸಂಪತ್ತಿ ಕ್ರಮ ಅಂತಂದು. ಜ್ಞಾನಾಜ್ಞಾನದಿಂದಲೇ ಅಜ್ಞಾನದಿಂದ ಸಂಪನ್ನನಾಗಿಲ್ಲ ಅಂತ ಅಂದ್ಕೊಂಡವನು ಜ್ಞಾನದಿಂದ ಸೇರ್ಕೊಂಡವನಂತಾಗ್ತಾನೆ. ಯಾಕೆ ಸೇರ್ಕೊಳ್ಬೇಕಾಗಿಲ್ಲ, ಸೇರ್ಕೊಳ್ಳೋದಲ್ಲ, ಆಲ್ರೆಡಿ ಸೇರ್ಕೊಂಡವನೇ. ಅಜ್ಞಾನ ಸೇರ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ರೆ ಬಿಟ್ಕೊಳ್ತಾನೆ, ಸೇರ್ಕೊಂಡವನಂತಾಗ್ತಾನೆ. ಸೇರ್ಕೊಂಡವನೇ, ಸೇರ್ಕೊಂಡಿಲ್ಲ ಅಂದ್ಕೊಂಡಿದ್ದ. ಬೇರೆಯವರು ಉಪಾಸಕರು ಏನಾಗ್ತಾರೆ ಅದು ಕಥೆ. ಇವಾಗ ಇದೆಲ್ಲ ಕಥೆ, ಇದು ಚನ್ಮಾಮ ಕಥೆ. ಇದು ಏನು ಕಥೆ?
ಅನ್ಯೇತು ಮೂರ್ಧನ್ಯ ನಾಟ್ಯ ಉತ್ಕ್ರಮ್ಯ ಉತ್ಕ್ರಮ್ಯ ಆದಿತ್ಯಾದಿ ದ್ವಾರೇಣ ಸದ್ಗಚ್ಚಂತಿ ಇತ್ಯಾಹು ಆದಿತ್ಯಾದಿ ದ್ವಾರೇಣ ಸದ್ಗಚ್ಚಂತಿ ಇತ್ಯಾಹು. ಇನ್ನು ಭರ್ತ ಪ್ರಪಂಚರು ಅಂತ ಕೆಲವರು ಇದ್ರು, ಅವರು ಏನಂತಿದ್ರು ಸ್ವಾಮಿಗಳು ಯಾರು ಗೊತ್ತಿಲ್ಲ ಅನ್ಬಿಟ್ರು ಟಿಪ್ಪಣಿಯಲ್ಲಿ. ಅವರು ಸದ್ಬ್ರಹ್ಮವನ್ನು ಪಡ್ಕೊಳ್ಳೋ ಕ್ರಮ ಹೇಗೆ ಅಂದ್ರೆ, ಈ ನಡುನತ್ತಿ ಇದೆಯಲ್ಲ ಇದನ್ನು ಸೀಳ್ಕೊಂಡು ಇಲ್ಲಿಂದ ಹೋಗಿ ಸುಷುಮ್ನ ನಾಡಿಯಿಂದ ಮೇಲಕ್ಕೆ ಎದ್ದವರಾಗಿ ಆದಿತ್ಯ ಮಂಡಲಕ್ಕೆ ಹೋಗಿ ಅಲ್ಲಿಂದ ದಾಟ್ಕೊಂಡು ಅಲ್ಲಿ ಬ್ರಹ್ಮವನ್ನು ಸೇರ್ಕೊಳ್ತಾರೆ, ಇದು ಸತ್ಸಂಪತ್ತಿ ಕ್ರಮ ಅಂತ ಕೆಲವು ಜನರು ತಾವೇ ಬುದ್ಧಿವಂತರು ಅಂದ್ಕೊಂಡವರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಆದ ಶಂಕರಾಚಾರ್ಯ ಇದಕ್ಕೆ ಏನು ಆನ್ಸರ್ ಅಂದ್ರೆ, ತಾದಾಸಾತ್ ಅದು ತಪ್ಪು, ಅದು ಸುಳ್ಳು, ಹಾಗೆ ಹೋಗೋ ಅವಶ್ಯಕತೆ ಇಲ್ಲ. ದೇಶ ಕಾಲ ನಿಮಿತ್ತ ಫಲಾಭಿಸಂಧಾನೇನ ದೇಶ ಕಾಲ ನಿಮಿತ್ತ ಫಲಾಭಿಸಂಧಾನೇನ ಗಮನ ದರ್ಶನ ಗಮನ ದರ್ಶನ. ಅಲ್ಲಿ ದೇಶ ಕಾಲ ನಿಮಿತ್ತವನ್ನು ಇಟ್ಕೊಂಡು ಗಮನ ಆಗತ್ತೆ, ಇದಕ್ಕೆ ಅದು ಬೇಕಿಲ್ಲ. ಆ ಸತ್ಯಲೋಕಕ್ಕೆ ಹೋಗ್ಬೇಕಾದ್ರೆ ಸತ್ಯಲೋಕ ಇಲ್ಲಿಲ್ಲ, ಇಲ್ಲಿಂದ ಏಳನೇ ಲೋಕ. ಅದಕ್ಕೆ ಅಹಸು ಅರ್ಚಿ ಶುಕ್ಲಪಕ್ಷ ಅಭಿಮಾನಿ ದೇವತೆ, ಉತ್ತರಾಯಣಾಭಿಮಾನಿ ದೇವತೆ, ಆಮೇಲೆ ಸಂವತ್ಸರ, ಆದಿತ್ಯ, ಚಂದಸ್ಸು, ವಿದ್ಯುತ್ತು, ಈ ಕಡೆ ಹೋಗ್ಬೇಕು. ಅವರು ಜಿ ಪಿ ಎಸ್ ಹಾಕೋಬೇಕು. ಅವರು ಜಿ ಪಿ ಎಸ್ ಹಾಕೊಂಡು ಸ್ಟಾರ್ಟ್ ಮಾಡಿ ರಿಂಗ್ ಅಂತ ಇರ್ಬೇಕು. ಆದ್ರೆ ಈ ಸದ್ಬ್ರಹ್ಮಕ್ಕೆ ದೇಶ ಕಾಲ ನಿಮಿತ್ತ ಫಲ ಇದು ಅಭಿಸಂಧಿ ಅನ್ನೋದಿಲ್ಲ. ಈ ಅಭಿಸಂಧಿಯನ್ನು ಇಟ್ಕೊಳ್ಳೋದ್ರ ಮೂಲಕ ಅವರಿಗೆ ಗಮನವಾಗುತ್ತೆ. ಅವರಿಗೆ ಏನೇ ಉಪಾಸಕರಿಗೆ, ಯಾರು ಪ್ರಾಣೋಪಾಸನೆ, ವೈಶ್ಯಾಂದ್ರೋಪಾಸನೆ, ದಹರೋಪಾಸನೆ, ಓಂಕಾರೋಪಾಸನೆ, ಅಕ್ಷಿವಿದ್ಯೆ, ಷೋಡಶಗಳ ವಿದ್ಯೆ, ಶಾಂಡಿಲ್ಯ ವಿದ್ಯೆ, ಮಧುವಿದ್ಯೆ ಇತ್ಯಾದಿ ಉಪಾಸನೆ ಮಾಡಿರ್ತಾರೋ ಅವರು ಈ ಕ್ರಮದಿಂದ ಹೋಗ್ತಾರೆ. ಕರ್ತತಂತ್ರವಾದ ಉಪಾಸನೆ ಭಾವನೆ ಮಾಡಿದವರು ಅವರು ಉತ್ತರಾಯಣ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ನಹಿ ಸದಾತ್ಮೈಕತ್ವ ದರ್ಶಿನ ನಹಿ ಸದಾತ್ಮೈಕತ್ವ ದರ್ಶಿನ ಸತ್ಯಾಭಿಸಂಧಸ್ಯ ದೇಶಕಾಲ ನಿಮಿತ್ತ ಫಲಾದಿ ದೇಶಕಾಲ ನಿಮಿತ್ತ ಫಲಾದಿ ಅನೃತಾಭಿಸಂಧಿ ಉಪಪದ್ಯತೆ ಅನೃತಾಭಿಸಂಧಿ ಉಪಪದ್ಯತೆ. ಶಂಕರಾಚಾರ್ಯರು ಯಾರು ಸತ್ತೆಂಬ ಆತ್ಮವೇ ನನ್ನ ಆತ್ಮವು, ನಾನು ಸತ್ತು ಒಂದೇ ಸತ್ಸ್ವರೂಪವಾದ ಪರಬ್ರಹ್ಮವೇ ನಾನಾಗಿದ್ದೀನಿ ಅಂತ ಹೇಳಿ ಏಕತ್ವ ದರ್ಶಿ ಏಕತ್ವನ ಕಂಡುಕೊಂಡವನು ಅಂದ್ರೆ ಆ ಪರಬ್ರಹ್ಮವೇ ನಾನಾಗಿದ್ದೀನಿ ಅಂತ ಹೇಳಿ ಸ್ಪಷ್ಟವಾಗಿ ಅನುಭವದಲ್ಲಿ ಗುರುತಿಸಿಕೊಂಡವರು ಅವ್ರ ಹೆಸರು ಸತ್ಯಾಭಿಸಂಧರು ಅಂತ. ಆ ಸತ್ಯಾಭಿಸಂಧರಿಗೆ ದೇಶ ಕಾಲ ನಿಮಿತ್ತ ಫಲ ಮುಂತಾದ ಅನೃತವಾದ ಇದೆಲ್ಲ ಸುಳ್ಳಂತೆ. ಈ ಸುಳ್ಳಾಗಿರ್ತಕ್ಕಂತಹ ಇದರಲ್ಲಿ ಹಠ ಇರಲ್ಲ ಅವರಿಗೆ, ಇದೆಲ್ಲ ಇದೇ ಇದು ಅದನ್ನ ಬಾಧೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲೇ ಬದುಕಿರುವಾಗಲೇ ಪ್ರಪಂಚ ಮಾಯಾ ಮಾತ್ರ ಇದಂ ದ್ವೈತ ಕಂಡ್ಕೊಂಡ್ಬಿಡ್ತಾರೆ. ಕಂಡ್ಕೊಂಡು ಪರಬ್ರಹ್ಮದಿಂದ ಅವ್ರಿಗಿಂತ ಹೋಗೋದೆಲ್ಲಿಗೆ ಬರೋದೆಲ್ಲಿಗೆ ಏನಕ್ಕೆ ಹೋಗ್ಬೇಕು, ಹೋಗೋರು ಯಾರು ಎಂಥದ್ದು ಇಲ್ಲ, ಹೋಗೋರು ಇಲ್ಲ, ಬರೋರು ಇಲ್ಲ, ಜಾಗವೂ ಇಲ್ಲ. ಏನು ಪರಿಪೂರ್ಣವಾದ ಅಂತಃಪೂರ್ಣಂ ಬಹಿಃಪೂರ್ಣಂ ಪೂರ್ಣ ಕುಂಭಮಿವಾಂಬರೇ, ಒಳಗೂ ಪರಿಪೂರ್ಣ ಹೊರಗೂ ಪರಿಪೂರ್ಣ, ಆಕಾಶದಿಂದ ತುಂಬಿರುವ ಗಡಿಗೆಯಂತೆಯೇ ಪರಬ್ರಹ್ಮದಲ್ಲಿ ತುಂಬೋಗಿರ್ತಕ್ಕವು ನಾನು ಅಂತ ತಿಳ್ಕೊಳ್ತಾನಂತೆ. ಅವನಿಗೆ ಹೋಗೋದಿಂತದ್ದು ಬರೋದಿಂತದ್ದು ಯಾಕೆ ಅವರು ಅದು ಹೋಗೋದು ಆ ಹಠ ಇರೋದಿಲ್ಲ ಅಂದ್ರೆ ವಿರೋಧ. ಆ ಜ್ಞಾನಕ್ಕೂ ಈ ಹೋಗೋ ಕ್ರಿಯೆಗೂ ಪರಸ್ಪರ ವಿರೋಧ. ಜ್ಞಾನವಾಗುತ್ತಲೇ ಕ್ರಿಯಾರಹಿತನಾಗ್ತಾನೆ, ಕ್ರಿಯಾಕಾರಕ ಫಲವೇ ಬಾಧಿತವಾಗ್ಬಿಡುತ್ತೆ. ಮತ್ತೆ ಹೋಗೋದು ಅಂದ್ರೆ ಅದು ಕ್ರಿಯೆತಾನೆ, ಅದು ಕಾರಕ ಬೇಕು, ಅದೊಂದು ಫಲ, ಅದೆಲ್ಲ ಬರೋಲ್ಲ ಜ್ಞಾನಿಗೆ. ಅವಿದ್ಯಾ ಕಾಮ ಕರ್ಮಣಾಂಚ ವಿದ್ಯಾ ಕಾಮ ಕರ್ಮಣಾಂಚ ಗಮನ ನಿಮಿತ್ತಾನ ಗಮನ ನಿಮಿತ್ತಾನ ಸದ್ವಿಜ್ಞಾನ ಸದ್ವಿಜ್ಞಾನ ಹುತಾಶನ ಹುತಾಶನ ಉತ್ಪೃಷ್ಟತ್ವ ಉತ್ಪೃಷ್ಟತ್ವ ಗಮನ ಅನುಪಪತ್ತಿರೇವ ಗಮನಾನುಪಪತ್ತಿರೇವ ಗಮನಕ್ಕೆ ನಿಮಿತ್ತ ಅವಿದ್ಯಾ ಕಾಮ ಕರ್ಮಗಳು. ಗಮನ ಅಂದ್ರೆ ಹೋಗೋದು, ಹೋಗೋದಕ್ಕೆ ನಿಮಿತ್ತ ಯಾವುದು? ಅವಿದ್ಯಾ ಕಾಮ ಕರ್ಮಗಳು. ಅದೇನಾಗಿರುತ್ತೆ? ಸದ್ವಿಜ್ಞಾನ ಅನ್ನುವಂತಹ ಬೆಂಕಿಯಿಂದ ಅದು ಸುಟ್ಟೋಗ್ಬಿಟ್ಟಿದೆ. ಸದ್ವಿಜ್ಞಾನವೇ ಹುತಾಶನ. ಹುತಾಶನ ಅಂದ್ರೇನು? ಬೆಂಕಿ. ಬೆಂಕಿಗೆ ಯಾಕೆ ಹುತಾಶನ ಅಂತಿದ್ರು? ಹುತಂ ಅಶ್ನಾತೀತಿ ಹುತಾಶನ, ಹೋಮ ಮಾಡಿದಂತ ತಿಂತಾನೆ ಅವನು. ಹುತಂ ಅಶ್ನಾತೀತಿ ಹುತಾಶನ ಅಗ್ರಿರ್ವೈಶ್ವಾನರೋವನ್ಹಿ ಇತಿ ಹೋತೋ ಧನಂಜಯ ಕಷ್ಟಪತ್ಮ ಆಶ್ರಯ ಅಸೋ ಬೃಹಬ್ಬಾನು ಕೃಷಾನು ಪಾವಕೋ ನಲಹ. ಇನ್ನೊಂದು ಇದು ಇದೆ, ಹುತಾಶನ ಬರಬೇಕು. ಎಲ್ಲ ಅಮರ ಶೋಕ ಆಗಿದೆ, ಅಮರ ಕೋಶ ಹೋಗಿ.
ಯಾಕಂದ್ರೆ ಅಮರ ಕೋಶಾಲ ಅಮರ್ಶೋಕರು ಬ್ರಹ್ಮಲೋಕ ಮತ್ತೆ ಕೈತಿಗೆ ಅಲ್ಲಿ ಒಳಗೇರ ಹಿಡ್ಕೊ ಅದು ಅದು ಹಿಡ್ಕೊ ಅದನ್ನ ಹಿಡ್ಕೊ ಇದನ್ನ ಹಿಡ್ಕೋಬೇಕು ಅದನ್ನ ಹಿಡ್ಕೊ ಹ್ಞೂ ಏನು ಹಾ ಸದ್ವಿಜ್ಞಾನವೆಂಬ ಹುತಾಶನಾನ ಬೆಂಕಿ ಅದರಿಂದ ವಿಪ್ಲುಷ್ಟಾನೇನೋ ಹುರಿದು ಹೋಗಿದೆ ಸುಟ್ಟೋಗ್ಬಿಟ್ಟಿದೆ ಕರ್ಕಲಾಗ್ಬಿಟ್ಟಿದೆ ಯಾವುದೋ ಅವಿದ್ಯಾ ಕಾಮಕರ್ಮಗಳು ಅದೆಂಥದ್ದು ಹೋಗುವುದಕ್ಕೆ ಕಾರಣವಾಗಿರುವಂಥದ್ದು ಹೋಗುವುದಕ್ಕೆ ಕಾರಣವಾಗಿರುವ ಅವಿದ್ಯಾ ಕಾಮಕರ್ಮಗಳೆಂಬ ಈ ಸಾಮಗ್ರಿಗಳು ಸದ್ವಿಜ್ಞಾನವೆಂಬ ಬೆಂಕಿಯಿಂದ ಕರ್ಕಲಾಗ್ಬಿಟ್ಟಿರೋದ್ರಿಂದ ಅವರಿಗೆ ಗಮನ ಹೊಂದೋದಿಲ್ಲ ಹೋಗೋದು ಅಂತ ಇರೋಲ್ಲ ಅವರಿಗೆ ಇದನ್ನು ಶ್ರುತಿ ಹೇಳುತ್ತೆ ಮುಂಡಕ ಶ್ರುತಿ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತೋ ಪರ್ಯಾಪ್ತ ಕಾಮಸ್ಯ ಕೃತಾತ್ಮನಸ್ತೋ ಯೈವ ಸರ್ವೇ ಪ್ರವಿಲೀಯಂತಿ ಕಾಮಾಃ ಯೈವ ಸರ್ವೇ ಪ್ರವಿಲೀಯಂತಿ ಕಾಮಾಃ ಇತ್ಯಾದ್ಯಾಥರ್ವಣೇ ಇತ್ಯಾದ್ಯಾಥರ್ವಣೇ ಈ ಶ್ರುತಿ ಸದ್ಯೋಮುಕ್ತಿ ಹೇಳುತ್ತೆ ಪರಿ ಆಪ್ತ ಪರಿಯ ಸಮಂತ ಎಲ್ಲಾ ಕಡೆಯಿಂದಲೂ ಕಾಮಗಳನ್ನ ಪಡ್ಕೊಂಡವರು ಅಂದ್ರೆ ಬ್ರಹ್ಮಸೂತ್ರ ಪಡ್ಬಿಟ್ಟು ಎಲ್ಲೂ ತಾನೇ ಆಗಿದ್ದೀನಿ ಅಂತ ತಿಳ್ಕೊಂಡವರಾದಂತಹ ಜ್ಞಾನಿಗಳಿಗೆ ಅವ್ರು ಕೃತಾತ್ಮರು ತಮ್ಮನ್ನು ತಯಾರು ಮಾಡ್ಕೊಂಡವರು ತಮ್ಮ ನೈಜ ರೂಪ ತಯಾರು ಮಾಡಿಕೊಂಡವರಿಗೆ ಇಲ್ಲಿಯೇ ಯೈವ ಈ ಒಂದು ಜನ್ಮದಲ್ಲಿಯೇ ವೆರಿ ಇಂಗ್ಲಿಷ್ ಬಾರಂ ಈ ಜನ್ಮದಲ್ಲಿಯೇ ಕಾಮಗಳೆಲ್ಲ ಪ್ರವಿಲಿ ಅಂತ ಅಡುಗೋಗ್ಬಿಡುತ್ತೆ ಬದುಕಿರುವಾಗಲೇ ಸಮಸ್ತ ಕಾಮಗಳು ಅಡುಗೋಗ್ಬಿಡುತ್ತಂತೆ ಯಾಕೆ ಹೇಳಿ ಕಾಮಕಾರಣದ ಅಜ್ಞಾನ ಇಲ್ಲ ಅಜ್ಞಾನವಿದ್ದರೆ ಕಾಮ ಇರುತ್ತೆ ಅಜ್ಞಾನ ಅವಿಜಯನ್ನ ಜ್ಞಾನದಿಂದ ಕಳ್ಕೊಂಡ್ಬಿಟ್ಟಿದ್ದಾರೆ ಅವಿದ್ಯೆ ಹೋದ್ಮೇಲೆ ಕಾಮ ಇಲ್ಲಿಂದ ಬರುತ್ತೆ ಕಾಮ ಇಲ್ಲದ ಕರ್ಮ ಇಲ್ಲಿಂದ ಬರುತ್ತೆ ಕರ್ಮ ಇಲ್ಲದೇ ಹೋಗೋದಿಂಥದ್ದು ಬರೋದಿಂಥದ್ದು ಅಲ್ಲಿಯೇ ಅವರಿಗೆ ಕಾಮಗಳನ್ನು ಅಡಗಿಬಿಟ್ಟು ಪರಿಪೂರ್ಣವಾದ ಬ್ರಹ್ಮಸ್ವರೂಪದಲ್ಲಿಯೇ ಸೆಟ್ಲ್ ಆಗ್ಬಿಡ್ತಾರೆ ಜೊತೆ ಅಥರ್ವಣ ಅಂದ್ರೇನು ಅಥರ್ವವೇದಕ್ಕೆ ಸೇರಿದ್ದಾಗಿರುವ ಉಪನಿಷತ್ತು ಆಗಿರುವ ಮುಂಡಕೋಪನಿಷತ್ತು ಮೂರು ಉಪನಿಷತ್ತು ಅಥರ್ವವೇದಕ್ಕೆ ಸೇರಿದ್ದು ಮುಂಡಕ ಪ್ರಶ್ನ ಮಾಂಡೂಕ್ಯ ಒಂದು ಎರಡು ಮೂರು ನಾಲ್ಕು ಮಾ ಐತ್ರೇಯಕ್ಕೆ ಒಂದು ಋಗ್ವೇದ ಸಾಮವೇದಕ್ಕೆ ಎರಡು ಕೇನ ಚಾಂದೋಗ್ಯ ಮಾಂಡೂಕ್ಯಕ್ಕೆ ಮೂವದು ಅಥರ್ವೇದಕ್ಕೆ ಮೂರು ಮುಂಡಕ ಪ್ರಶ್ನ ಮಾಂಡೂಕ್ಯ ಯಜುರ್ವೇದಕ್ಕೆ ನಾಲ್ಕು ಯಾವುದೋ ಕಠ ತೈತ್ರಿಯ ಬೃಹದಾರಣ್ಯಕ ಈಶಾವಾಸ್ಯ ಒಂದೆರಡು ಮೂರು ನಾಲ್ಕು ಕರೆಕ್ಟ್ ಇದೆ ಒಂದೆರಡು ಮೂರು ನಾಲ್ಕು ಕೊಡದೆ ಹತ್ತು ಆಯ್ತಲ್ಲ ನಾಲ್ಕು ಮೂರು ಏಳು ಎರಡು ಒಂಬತ್ತು ಒಂದು ಹತ್ತು ಯಜುರ್ವೇದಕ್ಕೆ ನಾಲ್ಕು ಅಥರ್ವೇದಕ್ಕೆ ಮೂರು ಸಾಮವೇದಕ್ಕೆ ಎರಡು ಋಗ್ವೇದಕ್ಕೆ ಒಂದು ಆ ಪಾಪ ನಿಮ್ಗೆ ಋಗ್ವೇದನ ನಿಮ್ಗೆ ಒಂದೇ ಯಾ ಸಣ್ಣ ಪ್ರಸಿದ್ಧ ಪಾಪ ನಮ್ದು ಯಜುರ್ವೇದ ನಮ್ದು ನಾಲ್ಕೋ ಗೊತ್ತಾ ಇಲ್ಲೇ ಅಭಿಮಾನ ಇಲ್ಲೇ ಜಂಬ ನಮ್ದು ನಾಲ್ಕು ಪ್ರಸಿದ್ಧ ಓ ಅದೇನು ನಾಲ್ಕು ಸಲ ಹೇಳ್ಬೇಕು ನಮ್ಗೆ ಒಂದ್ಸಲ ಹೇಳಿದ್ರೆ ಸಾಕು ಅಂತ ಆ ಹಾಗೆ ಉಸಕ್ಷಿ ಇರ್ತೀರ ನೋಡಿ ನಮ್ಗೆ ಒಂದ್ಸಲ ಹೇಳ್ಬಿಟ್ರೆ ಸಾಕು ಗೊತ್ತಾಗ್ಬಿಡುತ್ತೆ ನಿಮ್ಗೆ ನಾಲ್ಕು ಸಲ ಹೇಳ್ಬೇಕು ನಿಮ್ಗೆ ತುಂಬ ಬೇಕು ಯಾಕೆಂದ್ರೆ ನಿಮ್ ತಲೆ ಸಗಣಿ ತುಂಬಿದೆ ಡೆನ್ಸಿಟಿ ಜಾಸ್ತಿ ಅವಿದ್ಯೆ ಇದು ಮತ್ತೆ ಮತ್ತೆ ಉಪಯೋಗಿಸ್ಕೊಳ್ಳಿ ನಮಗೆ ಬಾಲ ಪ್ಯೂರ್ ಆಗಿರೋರು ನಿಮಗೆ ನಿಮ್ಗೆ ತಗ ಆಲಿಪ್ಪ ದೊಡ್ಡವರು ನಮೋ ನಮಸ್ತೆ ಗುರುಪಾದುಕಾಭ್ಯಾಮ್ ಅಂತ ಆಲಿ ಜಾಸವಣೆ ನದಿ ಸಮುದ್ರ ದೃಷ್ಟಾಂತ ಶ್ರುತೇಷ್ಟ ನದಿ ದೃಷ್ಟಾಂತ ನದಿಯು ಸಮುದ್ರಕ್ಕೆ ಹೋಗೋ ದೃಷ್ಟಾಂತ ಯಥಾ ನದ್ಯ ಸಂದಮಾನ ಸಮುದ್ರೇ ಅಷ್ಟಂಗಚ್ಚಂತಿ ನಾಮರೂಪೇ ವಿಹಾಯ ಅಂತ ನದಿಗಳು ಹೇಗೆ ಹರಿತಾ ಹರಿತಾ ಹೋಗಿ ಸಮುದ್ರಕ್ಕೆ ಸೇರಿ ತಮ್ಮ ಹೆಸರು ಆಕಾರನ ಕಳ್ಸ್ಕೊಂಡ್ಬಿಡುತ್ತೋ ರುಚಿಯನ್ನು ಕೂಡ ಕಳ್ಸ್ಕೊಂಡ್ಬಿಡುತ್ತೋ ಅದೇ ರೀತಿ ಜ್ಞಾನಿಯು ಪರಮಾತ್ಮಲು ಒಂದಾಗುತ್ತಲೇ ತನ್ನ ಹೆಸರು ಆಕಾರ ಕ್ರಿಯಾ ಕಾರಕ ಜಾತಿ ವರ್ಣ ಕುಲ ಗೋತ್ರ ಆಶ್ರಮ ಎಲ್ಲ ಕಳ್ಸ್ಕೊಂಡ್ಬಿಡ್ತಾನೆ ಕಳ್ಸ್ಕೊಂಡ್ಬಿಟ್ಟು ಬ್ರಹ್ಮ ಮಾತ್ರದಿಂದ ಉಳ್ಕೊಂಡ್ಬಿಡ್ತಾನೆ ಕೃತಕೃತ್ಯನಾಗ್ಬಿಡ್ತಾನೆ ಸಯೇಷೋ ಅಣಿಮಾತ್ಮಿದಗುಂಸಿ ಶ್ವೇತಕೇತು ಆತ್ಮಸಿ ಶ್ವೇತಕೇತು ಭೂಯೇವ ಮಾ ಭಗವಾನ್ ವಿಜ್ಞಾಪಯತ್ವಿತಿ ಭಗವಾನ್ ವಿಜ್ಞಾಪಯತ್ವಿತಿ ಯಥಾ ಸೌಮ್ಯೇತಿ ಹೋವಾಚ ಸೌಮ್ಯೇತಿ ಹೋವಾಚ ಸಯೇಷೋ ಅಣಿಮಾ ಸತ್ಯಂ ಸಹ ಆತ್ಮ ತತ್
ಸರ್ವಂ ಅಸಿ ಶ್ವೇತಗೇತೋ ಇತಿ ಸೋಯಃ ಏವ ಮಾ ಭಗವಾನ್ ವಿಜ್ಞಾಪಯಿಸು ಇತಿ ತಥಾ ಸೌಮ್ಯ ಇತಿ ಹ ಉವಾಚ. ಇದು ನೋಡಿ ಹೇಳ್ತೀನಿ, ಕಟ್ಟ ತಿಳ್ಕೊಂಬಿಡು. ಈತನಿದಾನಲ್ಲ ಸಯ ಯಹ ಏಷಃ, ಯಾವ ಈತನಿದಾನ ಇದುವರೆಗೆ ತಿಳ್ಕೊಂಬಂದಿದ್ದೀನಿ, ನೀವು ಅತ್ಯಂತ ಸೂಕ್ಷ್ಮನು, ಇಂದ್ರಿಯ ಗೋಚರನಲ್ಲದವನು, ಯಾವ ಪ್ರಮಾಣಕ್ಕೂ ಸಿಗದವನು. ಆದರೆ ಇದನ್ನೇ ಇದೆಲ್ಲವೂ ಆತ್ಮವಂತವಾಗಿದೆ, ಐತದಾತ್ಮಿದಂ ಸರ್ವಂ, ಈ ಜಗತ್ತೆಲ್ಲವೂ ಈ ಸೂಕ್ಷ್ಮವಾದ ಸತ್ಯೆಂಬ ತತ್ವವನ್ನೇ ಆತ್ಮವಂತವಾಗಿದೆ. ಅದು ಒಂದೇ ಸತ್ಯ, ಅದು ಬದಲಾವಣೆ ಆಗದ ಏಕರೂಪ ಆಗಿರ್ತಕ್ಕಂತಹ ಪರಮಾರ್ಥ ರೂಪ, ಅದೇ ಆತ್ಮ. ಎಲ್ಲರಿಗೂ ನಮ್ಮ ಆತ್ಮ ಆಗಿರೋದು ಅದೇ, ನಮಗೂ ಅರಿವಿಲ್ಲದೆ ನಾನು ನಾನು ಅಂತ ಅನ್ಕೋತಾ ಇರೋದು ಅದನ್ನೇ ನಾವು, ನಮ್ಗೆ ಗೊತ್ತಿಲ್ಲ. ಸ ಆತ್ಮ ಏ ಶೇತಕೇತುವೆ ತತ್ವಮಸಿ, ಅದೇ ನೀನು ಆಗಿರುವೆ ಅಂತಂದ. ಅಪ್ಪ ಅಂದ, ಹಾ ಏನೋ ಅಂದ, ಇನ್ನು ವಂಚರ ಹೇಳ್ತೀರಪ್ಪ ಅಂದ. ಏ ಏನೋ ನಿಮ್ಮ ರಯ ಮಹತ್ಮತೆ, ವಂಚರ ಕೊಡಿ ಬಾ, ಇನ್ನು ವಂಚರ ಏನು ಅರ್ಥ ಆಗ್ತಿಲ್ಲ, ಇನ್ನೊಂದ್ಸಲ ಭೂಯೇವ ಮಾ ಭಗವಾನ ಜ್ಞಾಪ, ಇದು ಮತ್ತೊಮ್ಮೆ ಇನ್ನು ಒಂದ್ಸಲ ಲಾಸ್ಟ್ ಟೈಮ್ ಆಯ್ತು, ಇನ್ನೊಂದ್ಸಲ ಹೇಳ್ಬಿಡಿ ತಿಳ್ಕೊಂಬಿಡ್ತೀನಿ ಅಂತೇಳಿ ಎಂಟಾಯ್ತು, ಒಂಬತ್ತನೇ ಸಲ ಇನ್ನೊಂದ್ಸಲ ಕೇಳ್ಬಿಡಿ ಅಪ್ಪ ಹೇಳ್ಬಿಡಿ, ಈ ತಿಳ್ಬಿಡಿ, ಇವಾಗ ತಿಳ್ಕೊಂಬಿಡ್ತೀನಿ, ಅಟೆನ್ಷನ್ ಆಗಿದ್ದೀನಿ ಇವಾಗ, ಫುಲ್ಲು ಇದಾಗ್ಬಿಟ್ಟು ತಿಳ್ಕೊಂಬಿಡ್ತೀನಿ, ಇನ್ನು ಒಂದ್ಸಲ ದಯವಿಟ್ಟು ಹೇಳ್ಬಿಡಿ, ನಿಮ್ಗೆ ಬೇಜಾರು ಮಾಡ್ಕೋಬೇಡಿ, ನಿಮಗೆ ಗುರುದಕ್ಷಿಣೆಯಾಗಿ ನನ್ನನ್ನೇ ಕೊಟ್ಕೊಂಡ್ಬಿಡ್ತೀನಿ, ಏನು ಹಿಂಗೆ ಮಾಡೋದಿಲ್ಲ, ಗುರುದಕ್ಷಿಣೆ ಕೊಡ್ತೀನಿ, ಆದರೆ ಬೇರೆ ಏನಿದೆ ನನ್ನನ್ನೇ ಕೊಟ್ಕೊಂಡ್ಬಿಡ್ತೀನಿ, ದಯವಿಟ್ಟು ಒಂದ್ಸಲ ಹೇಳ್ಕೊಟ್ಬಿಡಿ ಅಂತಂದ. ಆಗಲಪ್ಪ ಆಯ್ತು, ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊಂಬಿಡು ಅಂತಂದ. ಸೈ ಇತ್ಯಾದಿ ಸಮಾನಂ, ಸೈಷೋನಿ ಮಾತು ಹಿಂದಿನಂತೆ ಅರ್ಥ ಮಾಡ್ಕೊಂಬಿಡಿ ಎಂದು. ಯದಿ ಮರುಷ್ಯತಃ ಮುಮುಕ್ಷುತಶ್ಚ ತುಲ್ಯಾ ಸತ್ಸಂಪತ್ತಿ, ಯದಿ ಮರುಷ್ಯತಃ ಮುಮುಕ್ಷುತಶ್ಚ ತುಲ್ಯಾ ಸತ್ಸಂಪತ್ತಿ, ತತ್ರ ವಿದ್ವಾನ್ ಸತ್ಸಂಪನ್ನೋ ನಾವರ್ತತೆ, ತತ್ರ ವಿದ್ವಾನ್ ಸತ್ಸಂಪನ್ನೋ ನಾವರ್ತತೆ, ಆವರ್ತತೆ ತು ಅವಿದ್ವಾನ್ ಇತ್ಯತ್ರ ಕಾರಣಂ, ಆವರ್ತತೆ ತು ಅವಿದ್ವಾನ್ ಇತ್ಯತ್ರ ಕಾರಣಂ, ದೃಷ್ಟಾಂತೇನ ಭೂಯೇವ ಮಾ ಭಗವಾನ್ ವಿಜ್ಞಾಪಯತಿ ತಥಾ ಸೌಮ್ಯೇತಿ ಹೋವಾಚ, ದೃಷ್ಟಾಂತೇನ ಭೂಯೇವ ಮಾ ಭಗವಾನ್ ವಿಜ್ಞಾಪಯತಿ ತಥಾ ಸೌಮ್ಯೇತಿ ಹೋವಾಚ. ಆ ಭೂಯೇವ ಮಾ ವಿಜ್ಞಾಪಯತಿ ಭಾಷಿಕಾರರು ಲಿಂಕ್ ಕೊಡ್ತಾರೆ, ಅಲ್ಲಿ ಸಾಯೋರಿಗೂ ಮುಮುಕ್ಷುಗಳಿಗೂ ಅಂದರೆ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಸತ್ಸಂಪತ್ತಿ ಒಂದೇ ಕ್ರಮವಾದರೆ ಅಜ್ಞಾನಿಗಳು ಮಾತ್ರ ವಾಪಸ್ ಬರ್ತಾರೆ, ಜ್ಞಾನಿಗಳು ವಾಪಸ್ ಬರೋಲ್ಲ ಅಂತಂದ್ರೆ ಇದಕ್ಕೆ ದೃಷ್ಟಾಂತ ಕೊಡಿ. ಇದು ಹೇಗೆ ಒಂದು ಇಬ್ಬರೂ ಸಾಯೋದು ಒಂದೇ, ಹೋಗೋದು ಒಂದೇ ಆದಮೇಲೆ ಬರೋದು ಒಂದೇ ಆಗಲಿ, ಹಾಗೇ ಬರಲಿ, ಅಜ್ಞಾನಿಗಳು ಬಂದಾಗೆ ಬರಲಿ, ಅದು ಜ್ಞಾನಿಗಳು ಬರಲ್ಲ ಅಂದರೆ ಅಜ್ಞಾನಿಗಳು ಬರದೇ ಇರಲಿ, ಇದು ಯಾಕೆ ಹೀಗೆ? ಹೋಗೋ ಕ್ರಮ ಇಬ್ಬರಿಗೂ ಈಕ್ವಲ್ ಆದಾಗ ಬರೋ ಕ್ರಮದಲ್ಲಿ ಮಾತ್ರ ವ್ಯತ್ಯಾಸ ಯಾಕೆ ಹೇಳ್ತಿದ್ದೀರಾ? ಇದೇನು ನಿಮ್ಗೆ ಅರ್ಥ ಆಗ್ತಿಲ್ವಲ್ಲ, ಇದಕ್ಕೊಂದು ದೃಷ್ಟಾಂತ ಕೊಟ್ಟು ನಂಗೆ ತಿಳಿಸ್ಕೊಡಿ ಇಂದ. ನಿಮಗೊಂದು ಟೈಮ್ ಕೊಡು, ನಾಳೆ ಹೇಳ್ತೀನಿ, ಏನು ವಿಷಮ ಬೇಡ, ಗೊತ್ತಾಗತ್ತೆ ನಿಮಗೆ ಯೋಚನೆ ಅಂತ. ಓಂ ಆಪ್ಯಾಯಿಂದ್ರಿಯಾಣಿ ಶಾಂತಿ.